स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः जननीं शारदां देवीं रामकृष्णं जगद्गुरुं पादपद्मे तयोषित्वा प्रणमामि मुहुर्मुः नमः श्रीयतिराजाय विवेकानन्दसूरये सच्चित्सुखस्वरूपाय स्वामिनेतापहारिणीं तव कथामृतं तप्तजीवनं कविबिरीडितं कल्मशापहं श्रवणमङ्गलं श्रीमदाततं ಭುವಿಗೃಂತಿತೇ ಬೂರಿದ ಜನಾ ಶ್ರೀರಾಮಕೃಷ್ಣ ವಚನ ವೇದ ಕಳೆದ ಬಾರಿ ನಾವು ನೋಡಿದ್ವಿ ಶ್ರೀರಾಮಕೃಷ್ಣರು ನಾಲ್ಕು ಜೀವಿಗಳ ಬಗ್ಗೆ ಮಾತನಾಡ್ತಾ ಹೇಳಿದರು ಬದ್ಧ ಜೀವಿಗಳು ಯಾವಾಗಲೂ ಕೂಡ ಭಗವಂತನ ಚಿಂತನೆ ಮಾಡಲ್ಲ ಸಮಯ ಸಿಕ್ಕರೆ ಅವರು ಕಾಡು ಹರಟೆ ಮಾಡ್ತಾರೆ ಇಲ್ಲದೇ ಇದ್ದರೆ ಕೆಲಸಕ್ಕೆ ಬರೋದು ಕೆಲಸದಲ್ಲಿ ತೊಡಗಿರ್ತಾರೆ ಏಕೆ ಹೀಗೆ ಅಂತ ಕೇಳಿದರೆ ಸುಮ್ಮನೆ ಸ್ಕೂಲ್ ಆಗಲ್ವಲ್ಲ ಅದಕ್ಕೆ ಆಕಾಶಕ್ಕೆ ಏಣಿ ಇದ್ದೀವಿ ಸಮಯ ಇತ್ತು ಅಂತೇಳಿದರೆ ಇಸ್ಪೆಟ್ ಆಡಲು ಕೂಡ ಪ್ರಾರಂಭಿಸ್ತಾರೆ ಅಂದರೆ ಬೇರೆ ಕೆಲಸದಲ್ಲಿ ತೊಡಗ್ತಾರೆ ಅಂತ ಆಮೇಲೆ ಆಗ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಶ್ರೀರಾಮಕೃಷ್ಣನ ಬಳಿ ಇದ್ದಂಥ ಒಬ್ಬ ಭಕ್ತರು ಹಾಗಾದರೆ ಈ ರೀತಿಯ ಬದ್ಧ ಜೀವರ ಉದ್ಧಾರಕ್ಕೆ ಏನಾದರೂ ಮಾರ್ಗ ಇದೆಯೇ ಉಪಾಯ ಇದೆಯೇ ಇಲ್ಲವೇ ಅಂತ ಪ್ರಶ್ನೆ ಮಾಡಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ ಒಬ್ಬ ಭಕ್ತ ಮಹಾಶೇರೆ ಹಾಗಾದರೆ ಈ ವಿಧದ ಪ್ರಾಪಂಚಿಕ ಜೀವರ ಉದ್ಧಾರಕ್ಕೆ ಯಾವ ಮಾರ್ಗವೂ ಇಲ್ಲವೇ ಶ್ರೀರಾಮಕೃಷ್ಣರು ನಿಶ್ಚಯವಾಗಿದೆ ಆಗಾಗ ಸಾಧುಸಂಗ ಆಗಾಗ ನಿರ್ಜನ ಪ್ರದೇಶದಲ್ಲಿ ಭಗವತ್ ಚಿಂತನೆ ಮಾಡುತ್ತಿರಬೇಕು ಆತನನ್ನು ಪ್ರಾರ್ಥಿಸಬೇಕು ನನಗೆ ಶ್ರದ್ಧಾ ಭಕ್ತಿ ಕೊಡು ಎಂಬುದಾಗಿ ಶ್ರದ್ಧೆಯುಂಟಾಯಿತು ಎಂದರೆ ಎಲ್ಲವೂ ದೊರೆತ ಹಾಗೆ ಶ್ರದ್ಧೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಕೇದಾರನಿಗೆ ಶ್ರದ್ಧೆಯ ಶಕ್ತಿ ಎಷ್ಟು ಜೋರಾದದ್ದು ಗೊತ್ತೇ ಪುರಾಣದಲ್ಲಿ ಹೇಳಿದೆ ಸಾಕ್ಷಾತ್ ಪೂರ್ಣಬ್ರಹ್ಮ ಶ್ರೀರಾಮಚಂದ್ರ ಲಂಕೆಗೆ ಹೋಗಲು ಸೇತುವೆ ಕಟ್ಟಬೇಕಾಗಿ ಬಂತು ಆದರೆ ಹನುಮಂತ ರಾಮನಾಮದಲ್ಲಿ ಶ್ರದ್ಧೆಯಿಟ್ಟು ಒಂದೇ ನಗದಕ್ಕೆ ಸಮುದ್ರ ದಾಟಿ ಆಚೆ ದಡ ತಲುಪಿದ ಆತನಿಗೆ ಸೇತುವೆಯನ್ನು ಬೇಕಾಗಲಿಲ್ಲ ಒಮ್ಮೆ ಒಬ್ಬ ಸಮುದ್ರ ದಾಟಬೇಕಿತ್ತು ವಿಭೀಷಣ ಒಂದು ಎಲೆಯ ಮೇಲೆ ರಾಮನಾಮ ಬರೆದು ಅದನ್ನು ಆತನ ಪಂಚ ಕೊನೆಗೆ ಕಟ್ಟಿ ಎಳೆದ ಏನು ಎದುರಬೇಕಾಗಿಲ್ಲ ಶ್ರದ್ಧೆಯಿಟ್ಟು ನೀರಿನ ಮೇಲೆ ನಡೆದು ನಡೆದು ಹೋಗಿಬಿಡು ಆದರೆ ನೋಡಿಕೋ ಶ್ರದ್ಧೆ ಕಳೆದುಕೊಂಡೆಯೇ ಮುಳುಗಿ ಹೋಗುತ್ತಿ ಹೋಗಿಬಿಡುತ್ತೀಯೇ ಆತ ನಿರಾಯಾಸವಾಗಿ ಸಮುದ್ರದ ಮೇಲೆ ನಡೆದು ಹೋಗುತ್ತಿದ್ದ ಆಗ ಆತನಿಗೆ ಅತ್ಯಂತ ಕುತೂಹಲ ಹುಟ್ಟಿತು ಪಂಚ ಕೊನೆಯಲ್ಲಿ ಏನು ಕಟ್ಟಿದೆಯೇ ಒಮ್ಮೆ ನೋಡೋಣ ಎಂಬುದಾಗಿ ಬಿಚ್ಚಿ ನೋಡುತ್ತಾನೆ ಕೇವಲ ರಾಮನಾಮ ಬರೆದಿದೆ ಆಗ ಅವನಿಗೆ ಭಾವನೆ ಬಂತು ಏನಿದು ಬರೀ ರಾಮನಾಮ ಶ್ರದ್ಧೆ ಕಳೆದುಕೊಳ್ಳುವುದೇ ತಡ ಮುಳುಗಿಹೋದ ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಉಂಟಾಗಿದೆಯೋ ಆತ ಮಹಾಪಾತಕಗಳನ್ನು ಮಾಡಿದ್ದರೂ ಗೋಬ್ರಾಹ್ಮಣ ಸ್ತ್ರೀ ಇತ್ಯಾದಿಗಳನ್ನು ಮಾಡಿದ್ದರೂ ಆ ಶ್ರದ್ಧೆಯ ಬಲದಿಂದ ಅಂಥ ದೊಡ್ಡ ದೊಡ್ಡ ಪಾಪಗಳಿಂದಲೂ ಮುಕ್ತನಾಗಿ ಬಿಡಲು ಸಾಧ್ಯ ಆತ ಭಗವಂತನಿಗೆ ಹೇಳಿಬಿಟ್ಟಿದೆಯಾದರೆ ಏ ಭಗವಂತ ಇನ್ನು ಮುಂದೆ ಎಂದು ಇಂಥ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತ ಆತ ಇನ್ನೂ ಹೆದರಬೇಕಾದ್ದೇನಿಲ್ಲ ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀ ನಾಮವನ್ನು ಜಪಿಸುತ್ತಿರಲು ಮುಕ್ತಿಗೊಯ್ಯದ ನೀನು ಬಿಡುವಳೇನು ಸ್ತ್ರೀ ಹತ್ಯೆ ಪಶುಹತ್ಯೆ ಭ್ರೂ ಭ್ರೂಣ ಬ್ರಾಹ್ಮಣ ಹತ್ಯೆ ಇನ್ನಿತೆಲ್ಲ ಪಾಪಗಳ ಮಾಡಿದ್ದರೂ ನಿನ್ನ ಶ್ರೀ ಶುಭನಾಮ ನನ್ನ ದುರಿತವನೀಗಿ ಬ್ರಹ್ಮ ಪದವಿಯ ಕಡೆ ಎತ್ತದೇನು ಶ್ರೀರಾಮಕೃಷ್ಣರು ಇದ್ದರು ಪ್ರತಿಯೊಬ್ಬರ ಉದ್ಧಾರಕ್ಕೂ ಕೂಡ ಒಂದು ಮಾರ್ಗ ಇದೆ ಪ್ರತಿಯೊಬ್ಬರೂ ಕೂಡ ಉದ್ಧಾರ ಆಗ್ಬೋದು ಆದರೆ ಈ ಎಲ್ಲ ಗುಣಗಳನ್ನು ನಮ್ಮ ಜೀವನದಲ್ಲಿ ನಾವು ಅಡವಳಿಸ್ಕೋಬೇಕು ರಾಮಕೃಷ್ಣ ಹೇಳಿದರೆ ಖಂಡಿತವಾಗಿ ಕೂಡ ನಿಶ್ಚಯವಾಗಿ ಮಾರ್ಗ ಇದೆ ಅದರದು ಯಾವ್ಯಾವ ಗುಣಗಳನ್ನು ಅಡವಳಿಸ್ಕೋಬೇಕು ಸಾಧು ಸಂಘ ಒಂದು ಎರಡು ಆಗಾಗ ನಿರ್ಜನ ಪ್ರದೇಶದಲ್ಲಿ ಭಗವತ್ ಚಿಂತನೆ ಮಾಡುತ್ತಿರಬೇಕು ಆತನನ್ನು ಪ್ರಾರ್ಥಿಸಬೇಕು ನನಗೆ ಶ್ರದ್ಧಾಭಕ್ತಿ ಕೊಡು ಎಂಬುದಾಗಿ ಶ್ರದ್ಧೆ ಉಂಟಾಯಿತು ಎಂದರೆ ಎಲ್ಲವೂ ದೊರೆತಾಗಿ ಶ್ರದ್ಧೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಸೊ ನಾವು ಸಾಧು ಸಂಘದ ಬಗ್ಗೆ ನೋಡಿದ್ವಿ ಎಷ್ಟರ ಮಟ್ಟಿಗೆ ಸಾಧು ಸಂಘ ನಮ್ಮ ಜೀವನದಲ್ಲಿ ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಪ್ ಆಗುತ್ತೆ ಯಾಕೆ ಸಾಧು ಸಂಘ ಬೇಕು ಶಂಕರಾಚಾರ್ಯರು ಹೇಳಿದಾಗೆ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೆ ನಿಶ್ಚಲತತ್ವಂ ನಿಶ್ಚಲತತ್ವೇ ಜೀವನ್ ಮುಕ್ತಿ ಮಡಕೆಯ ಮಾಡುವರೆ ಮಣ್ಣೆ ಮೊದಲು ತೊಡಗೆಯ ಮಾಡುವರೆ ಹೊನ್ನೆ ಮೊದಲು ಗುರುಪದ ಅರಿವಡೆ ಶಿವಪದ ಮೊದಲು ಕೂಡಲ ಸಂಗನ ಅರಿವಡೆ ಶರಣರ ಸಂಘವೇ ಮೊದಲು ಅಂತ ಶರಣರು ಕೂಡ ಹೇಳಿದ್ದಾರೆ ಸೊ ಅದರಿಂದ ಈ ಸತ್ಸಂಗ ಅನ್ನೋದು ಆಧ್ಯಾತ್ಮಿಕ ಜೀವನದಲ್ಲಿ ಭಾಳ ಮುಖ್ಯ ಅದನ್ನು ಕೂಡ ನಾವು ವಿವರವಾಗಿ ನೋಡಿದ್ವಿ ಆಮೇಲೆ ರಾಮಕೃಷ್ಣ ಏಕಾಂತ ವಾಸದ ಬಗ್ಗೆ ಹೇಳಿದರು ಮಧ್ಯೆ 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 ಹೋಗಿ ನಾವು ಏಕಾಂತದಲ್ಲಿ ಇರಬೇಕು ಆಗ ಮಾತ್ರ ನಮ್ಮನ್ನು ನಾವು ಅರಿಯಲು ಸಾಧ್ಯ ಆಗುತ್ತೆ ನಮ್ಮ ಸ್ವಭಾವ ಏನು ನಮ್ಮ ಸಂಸ್ಕಾರ ಏನು ಏನೇನು ಭಾವನೆಗಳಿದೆ ಎಲ್ಲ ನಿಶ್ಚಿಂತೆಯಿಂದ ಭಗವಂತನ ಚಿಂತನೆ ಮಾಡೋಕ್ಕೂ ಕೂಡ ಆಗೋದು ನಾವು ಏಕಾಂತದಲ್ಲಿದ್ದಾಗ ಮಾತ್ರ ನಮ್ಮನ್ನು ನಾವು ನಿಗ್ರಹಿಸಬೇಕಾದ್ರೆ ನಮ್ಮನ್ನು ನಾವು ಸರಿಯಾದ ರೀತಿಯಲ್ಲಿ ತರಬೇತಿಗೊಳಿಸ್ಕೋಬೇಕಾದರೆ ಅರಿಬೇಕಾದರೆ ಏಕಾಂತವಾಸ ನಮಗೆ ತುಂಬ ಸಹಾಯ ಮಾಡುತ್ತೆ ಏಕಾಂತದಲ್ಲಿದ್ದಾಗ ಮಾತ್ರ ನಮ್ಮ ನಿಜವಾದ ಭಾವನೆಗೆ ಹೇಳ ಏನು ಅಂತ ನಮಗೆ ಅರ್ಥ ಆಗುತ್ತೆ ಅದರಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಅದು ಭಾಳ ಭಾಳ ಮುಖ್ಯ ಅದನ್ನೇ ಎಲ್ಲ ಸಾಧು ಸಂತರು ಕೂಡ ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣ ಹೇಳ್ತಾನೆ ವಿವಿಕ್ತ ದೇವಿ ಸೇವಿತ್ವಂ ಹೋಗಿ ಏಕಾಂತದಲ್ಲಿ ಇರಬೇಕು ಮಧ್ಯ ಮಧ್ಯೆ ಹೋಗ್ಬೇಕು ರಾಮಕೃಷ್ಣ ಹೇಳಿದ್ರು ಯಾವಾಗಲೂ ಕೂಡ ಏಕಾಂತಕ್ಕೆ ಹೋಗಿ ಒಂದು ದಿವಸ ಎರಡು ದಿವಸ ಮೂರು ದಿವಸ ಅಥವಾ ಎಷ್ಟು ಸಾಧ್ಯವೋ ಅಷ್ಟು ಹೋಗಿ ಏಕಾಂತದಲ್ಲಿರಬೇಕು ರಾಮಕೃಷ್ಣ ಹೇಳಿದರು ಹಿಂದೆ ನಾವು ನೋಡಿದ್ವಿ ಏಕಾಂತದಲ್ಲಿ ಹೋಗಿ ಈ ಮನಸ್ಸನ್ನು ಭಗವಂತನ ಚಿಂತನೆಯಲ್ಲಿ ಕಳೀತು ಅಂತೇಳಿದರೆ ಅಲ್ಲಿ ಭಕ್ತಿ ಜ್ಞಾನ ವಿವೇಕವನ್ನು ಅದೇ ಮನಸ್ಸು ತಂದು ಕೊಡುತ್ತೆ ಅದೇ ಮನಸ್ಸನ್ನು ಸಂಸಾರದಲ್ಲಿ ತೊಡಗಿಸ್ತು ಅಂತೇಳಿದರೆ ಬರೀ ಕಾಮಕ್ರೋಧಾದಿಗಳನ್ನು ತಂದು ಕೊಡುತ್ತೆ ಸಂಸಾರದಲ್ಲಿ ಮುಳುಗಿ ಹೋಗುತ್ತೆ ನಾವು ಉದ್ಧಾರ ಆಗಬೇಕಾದ್ರೆ ಏಕಾಂತ ವಾಸ ಅನ್ನೋದು ಭಾಳ ಅನಿವಾರ್ಯ ಅಂಥೇಳಿ ನೋಡಿದ್ವಿ ಆಮೇಲೆ ಶ್ರೀರಾಮಕೃಷ್ಣ ಹೇಳಿದರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಏ ಭಗವಂತ ನನಗೆ ಶ್ರದ್ಧಾ ಭಕ್ತಿ ಕೊಡು ಅಂತ ಈ ಪ್ರಾರ್ಥನೆ ಏನು ಅಂತ ನಾವು ಹೋದ್ವಾರ ನೋಡ್ತಾ ಇದ್ವಿ ಪ್ರಾರ್ಥನೆ ಅಂದ್ರೇನು ನಾವು ನೋಡಿದ್ವಿ ಸರಿ ಮನುಷ್ಯನಿಗೆ ಮೂರು ರೀತಿಯ ಕೊರತೆಗಳಿರುತ್ತಂತೆ ನಾವು ಭೌತಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಎಷ್ಟೋ ಕೊರತೆಗಳು ನಮಗೆ ಇರುತ್ತೆ ಆ ಕೊರತೆಗಳನ್ನು ನಾವು ನೀಗಿಸಿಕೊಳ್ಳಲು ಮನುಷ್ಯ ತನ್ನ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ ಆ ಪ್ರಯತ್ನವನ್ನು ಮಾಡಿದಾಗ ಅವನ ಸ್ವಶಕ್ತಿಯಿಂದ ಅವನನ್ನು ಪಡ್ಕೊಳಕ್ಕೆ ಸಾಧ್ಯ ಆಗಲ್ಲ ಆಗ ನಾವು ಇನ್ನೊಬ್ಬರ ಸಹಾಯವನ್ನು ಬೇಡುತ್ತೇವೆ ಅದು ಭೌತಿಕವಾದ ಅಗತ್ಯತೆ ಇರ್ಬೋದು ಮಾನಸಿಕವಾಗಿ ನಾವು ಜ್ಞಾನ ಪ್ರೀತಿ ಪ್ರಶಂಸೆ ಇವನ್ನೆಲ್ಲ ನಾವು ಹೇಗೆ ದೈಹಿಕವಾಗಿ ಅನ್ನ ಆಹಾರಾದಿಗಳು ಬೇಕು ಆರೋಗ್ಯವಾಗಿರಬೇಕು ಅದನ್ನೆಲ್ಲ ಪಡ್ಕೋಬೇಕಾದ್ರೆ ನಮ್ಮ ಪ್ರಯತ್ನ ಮಾಡ್ತೀವಿ ಬೇರೆ ಇಲ್ಲ ಬೇರೆಯವ್ರನ್ನು ಕೂಡ ಸಹಾಯ ಪಡ್ತೀವಿ ಅದೇ ರೀತಿ ಮಾನಸಿಕವಾಗಿ ಜ್ಞಾನ ಬೇಕು ಪ್ರೀತಿ ಬೇಕು ವಿಶ್ವಾಸ ಬೇಕು ಎಲ್ಲ ನಮ್ಮ ಭಾವನೆಗಳಿಗೆ ಸ್ಪಂದನೆ ಬೇಕು ಇನ್ನೊಬ್ಬರು ಒಳ್ಳೆ ಮಾತಾಡಬೇಕು ಎಷ್ಟೆಲ್ಲ ಅಗತ್ಯ ಇರುತ್ತೆ ಅದೇ ರೀತಿ ಆಧ್ಯಾತ್ಮಿಕವಾಗಿ ವ್ಯಕ್ತಿ ತನ್ನ ಭಾವವನ್ನು ಕಳೆದು ವಿಶ್ವಾತ್ಮದೊಡನೆ ಒಂದಾಗಲು ಬಯಸ್ತಾನೆ ಯಾವುದೋ ಒಂದು ಅದ್ಭುತವಾದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ತನ್ನೊಳಗಡೆ ಕಂಡು ಮನುಷ್ಯ ಪ್ರಯತ್ನ ಮಾಡ್ತಾನೆ ಅದಕ್ಕೆ ಆಧ್ಯಾತ್ಮಿಕ ಹಸಿವು ಅಂತ ಕರೀತಾರೆ ಈ ಹಸಿವುಗಳನ್ನೆಲ್ಲ ಇಂಗಿಸ್ಬೇಕಾದ್ರೆ ಮನುಷ್ಯ ತನ್ನ ಪ್ರಯತ್ನದಿಂದ ಸಾಕಾಗಲ್ಲ ಹಾಗೇನು ಮಾಡ್ತಾನೆ ಅವನು ಯಾವುದೋ ಒಂದು ಹೊರಗಡೆ ಶಕ್ತಿಯನ್ನು ಪ್ರ ಸಹಾಯ ಪಡೆಯಲು ಇದು ಮಾಡ್ತಾನೆ ಈ ಬಯಕೆಗಳೇನಾಗುತ್ತೆ ಪ್ರಾರ್ಥನಾ ರೂಪದಲ್ಲಿ ವ್ಯಕ್ತವಾಗುತ್ತೆ ಅಂತೇಳಿ ಹೇಳ್ತಾರೆ ಬಯಕೆಗಳು ಪ್ರಾರ್ಥನಾ ರೂಪದಲ್ಲಿ ವ್ಯಕ್ತವಾಗುತ್ತದೆ ಬಯಕೆಗಳಿಗೆ ಅನುಗುಣವಾಗಿ ಪ್ರಾರ್ಥನೆ ಅನೇಕ ರೂಪ ಪಡೆಯುತ್ತದೆ ನಮ್ಮ ಬಯಕೆಗಳು ಯಾವ ರೂಪ ಇರುತ್ತೋ ಆ ರೂಪವಾಗಿ ನಾವು ನಮ್ಮ ಪ್ರಾರ್ಥನೆಗಳೆಲ್ಲ ಹೊರಗಡೆ ಬರುತ್ತೆ ಅದನ್ನು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅವರು ಈ ಕೊರತೆಯನ್ನು ನೀಗಿಸುವುದಕ್ಕಾಗಿ ಮನುಷ್ಯ ಸ್ವಪ್ರಯತ್ನ ಇತರರಿಂದ ಪ್ರಯತ್ನ ಹಾಗೂ ಭಗವಂತನ ಸಹಾಯವನ್ನು ಅವಲಂಬಿಸುತ್ತಾನೆ ಭಗವಂತನ ಸಹಾಯವನ್ನು ಬಯಸುವುದೇ ಪ್ರಾರ್ಥನೆ ಯಾವಾಗ ನಾವು ಭಗವಂತನ ಸಹಾಯವನ್ನು ಪ್ರಾರ್ಥ ಪಡೆಯಕ್ಕೆ ಪ್ರಾರ್ಥನೆ ಪ್ರಯತ್ನ ಮಾಡ್ತೀವೋ ಆ ಪ್ರಯತ್ನಕ್ಕೆ ಪ್ರಾರ್ಥನೆ ಅಂತ ಕರೀತಾರೆ ಅದರಲ್ಲೂ ಕೂಡ ಎಲ್ಲ ಮುಖ್ಯವಾಗಿ ಲೌಕಿಕವಾಗಿ ಅದನ್ನೇ ಶ್ರೀ ಇವರು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ದಾರೆ ಪುರಂದರದಾಸರು ಎಷ್ಟು ಚೆನ್ನಾಗಿ ಹಂಗೆ ಲೌಕಿಕವಾಗಿ ನಾವು ಏನೇನು ಬಯಸ್ತೀವಿ ಭಗವಂತನತ್ರ ಅದಕ್ಕೆ ನಾವೆಲ್ಲ ಕೂಡ ಅರಕೆ ಹೊತ್ಕೊಂಡದ್ದು ಬೇಕಾದಷ್ಟು ವೃತ್ತಗಳನ್ನು ಮಾಡತಕ್ಕಂಥದ್ದು ಇವೆಲ್ಲ ಲೌಕಿಕ ಬಯಕೆ ಮಕ್ಕಳು ಬೇಕು ಆರೋಗ್ಯ ಬೇಕು ಸಂಪತ್ತು ಬೇಕು ಭಕ್ತಿ ಅಂತ ಇದೆ ಅರ್ಥಾರ್ಥ ಭಕ್ತಿ ಅಂತ ಇದೆ ಜಿಜ್ಞಾಸು ಭಕ್ತಿ ಅಂತ ಇದೆ ಜ್ಞಾನಿ ಭಕ್ತಿ ನಾಲ್ಕು ಥರ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಯಾವಾಗ ಕಷ್ಟ ಇರುತ್ತೆ ಮನುಷ್ಯ ಯಾವಾಗಲೂ ಕೂಡ ಭಗವಂತನ ಬಳಿಗೆ ಭಕ್ತಿಗೆ ಹೋಗ್ಬೇಕಂತ ಇಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳೋಕ್ಕೂ ಕೂಡ ಭಗವಂತ ಅದಕ್ಕೆ ಭಕ್ತಿ ಅಂತ ಕರೆದರು ಯಾವಾಗ ದ್ರೌಪದಿಯವರು ಸೀರೆಯನ್ನು ಸೆಳೀತಾ ಇರಬೇಕಾದ್ರೆ ಯಾವಾಗ ಪಂಚ ಪಾಂಡವರು ಕೂಡ ಏನು ಸಹಾಯ ಮಾಡೋಕ್ಕಾಗಲಿಲ್ಲ ಭೀಷ್ಮಾಚಾರ್ಯರು ಏನು ಸಹಾಯ ಮಾಡೋಕ್ಕಾಗಲಿಲ್ಲ ಕೃಪಾಚಾರ್ಯರು ಎಲ್ಲ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿಗಳ ಸಮಾಜದಲ್ಲಿ ಇದ್ದವರು ಕೂಡ ಕೈ ಕೂತಿದ್ದಾಗ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ ಆಗ ಅವಳು ಹೃತ್ಪೂರ್ವಕವಾಗಿ ಭಗವಂತನ ಸಹಾಯವನ್ನು ಬಯಸ್ತಾಳೆ ಯಾರು ದ್ರೌಪದಿ ಏ ಕೃಷ್ಣ ಈಗ ನೀನು ಸಹಾಯ ಮಾಡಿದರೆ ಉಂಟು ಇಲ್ಲ ಅಂತೇಳಿದರೆ ನನ್ನ ಮರ್ಯಾದೆ ಇಲ್ಲ ಹೊರಟು ಹೋಗುತ್ತೆ ನೋಡಿ ಆರ್ತ ಭಕ್ತಿ ಅವಳೇನಲ್ಲಿ ಭಕ್ತಿಗೋಸ್ಕರ ಪ್ರಾರ್ಥನೆ ಮಾಡಲಿಲ್ಲ ಅಥವಾ ನನಗೆ ವಿವೇಕ ಬೇಕು ಅಂತ ಪ್ರಾರ್ಥನೆ ಮಾಡಲಿಲ್ಲ ಜ್ಞಾನ ಬೇಕು ಅಂತ ಪ್ರಾರ್ಥನೆ ಇಲ್ಲ ಆರ್ತ ಭಕ್ತಿ ಹೀಗೆ ನಮ್ಮ ಜೀವನದಲ್ಲೂ ಎಷ್ಟೋ ಸರಿ ಕಷ್ಟದಲ್ಲಿದ್ದಾಗ ನಾವು ಭಗವಂತನನ್ನು ಮರೆ ಹೋಗೋದುಂಟು ಹಾಗೇನಾಗುತ್ತೆ ಭಗವಂತ ಅದಕ್ಕೆ ಸ್ಪಂದಿಸ್ತಾನೆ ಆ ಸ್ಪಂದಿಸಿದಾಗ ಏನಾಗುತ್ತೆ ಅದು ಪ್ರಾರ್ಥನೆ ಅನುಗ್ರಹ ಅಂತೇಳಿ ಬರುತ್ತೆ ಯಾವಾಗ ಅದರಲ್ಲೂ ಕೂಡ ಆಧ್ಯಾತ್ಮಿಕ ಒಂದು ನಾವು ಜೀವನವನ್ನು ಮಾಡಬೇಕಾದ್ರೆ ಸಾಮಾನ್ಯವಾದ ಮನುಷ್ಯನ ಶಕ್ತಿ ಸಾಕಾಗಲ್ಲ ನಾವು ಹಾಗೇನು ಮಾಡ್ತೀವಿ ಭಗವಂತನ ಶಕ್ತಿಯನ್ನು ಅವಲಂಬಿಸ್ತೀವಿ ಅದರಲ್ಲೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಎಷ್ಟು ಪ್ರಯತ್ನವನ್ನು ಅವಲಂಬಿಸಿದರೂ ದಿವ್ಯ ಸಹಾಯವಿಲ್ಲದೆ ಇನ್ನು ಮುಂದುವರಿಯಲಾರದು ಎಂಬ ಒಂದು ಘಟ್ಟ ಬರುತ್ತದೆ ನಾವು ಎಷ್ಟೇ ಪ್ರಯತ್ನ ಮಾಡಿರೋ ಮನುಷ್ಯ ಪ್ರಯತ್ನದಿಂದ ಆಗಲ್ಲ ಅಂತ ಒಂದು ಸ್ಥಿತಿ ಬಂದಾಗ ಏನಾಗುತ್ತೆ ಆಗ ನಾವು ಹೃದಯಾಂತರಾಳದಿಂದ ಕೂಗು ಹೊರಹೊಮ್ಮುತ್ತದೆ ದಿವ್ಯ ಸಹಾಯಕ್ಕಾಗಿ ಹೃದಯ ಕೂಗಿ ಕರೆಯುತ್ತದೆ ಈ ಹೃದಯ ಸ್ಪಂದನವೇ ದಿವ್ಯ ಆರ್ತನಾದ ಪ್ರಾರ್ಥನೆ ಇದರಿಂದ ವಿಶ್ವ ಚೈತನ್ಯದಲ್ಲಿ ಉಂಟಾಗುವ ಪ್ರತಿಸ್ಪಂದನವೇ ಅನುಗ್ರಹ ಯಾವಾಗ ನಾವು ಅಸಹಾಯಕರಾಗಿ ಹೃತ್ಪೂರ್ವಕವಾಗಿ ಆ ಭಗವಂತನನ್ನು ಹೋಗ್ತೀವೋ ಆ ಏನು ಮಾಡ್ತಾನೆ ಆ ಪ್ರಾರ್ಥನೆಗೆ ಸ್ಪಂದಿಸ್ತಾನೆ ಆ ಸ್ಪಂದಿಸಿದಾಗ ಆ ಅನುಗ್ರಹ ರೂಪದಲ್ಲಿ ನಮ್ಮ ಏನು ಕೊರತೆಗಳಿರ್ತೋ ಭೌತಿಕ ಕೊರತೆಗಳಿದ್ರೆ ಅದನ್ನು ನೀಗ್ತಾನೆ ಮಾನಸಿಕ ಕೊರತೆಗಳಿದ್ರೆ ಅದನ್ನು ನೀಗ್ತಾನೆ ಆಧ್ಯಾತ್ಮಿಕ ಕೊರತೆಗಳಿದ್ದರೆ ಅದನ್ನು ನೀಗ್ತಾನೆ ಅದನ್ನೆಲ್ಲವನ್ನು ಕೂಡ ಅವನು ಮಾಡ್ತಾನೆ ಅದಕ್ಕೆ ಆ ಪ್ರಾರ್ಥನೆ ನಮ್ಮ ಹೃದಯಾಂತರಾಳದಿಂದ ಬಂದಂಥ ಆ ಕೂಗಿಗೆ ಪ್ರಾರ್ಥನೆ ಅಂತ ಕರೀತಾರೆ ನಮ್ಮ ಜೀವನದ ಪರಿವರ್ತನೆಗಾಗಿ ನಾವು ಪ್ರಾರ್ಥನೆಯನ್ನು ಬೇರೆ 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 ಕೆಲಸಗಳಿಗೂ ಕೂಡ ಉಪಯೋಗಿಸ್ಬೋದು ಬೇರೆ ಬೇರೆ ವಿಚಾರಗಳಿಗೂ ಕೂಡ ಉಪಯೋಗಿಸ್ಬೋದು ಬೇರೆ ಬೇರೆ ಕಾರಣಕ್ಕೂ ಕೂಡ ಉಪಯೋಗಿಸಬಹುದು ಅದನ್ನೆಲ್ಲ ಯಾವುದಕ್ಕೆ ನಾವು ಉಪಯೋಗಿಸ್ಬೋದು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಯಾಕಂತ ಹೇಳಿದರೆ ಒಂದು ರೀತಿ ನೋಡಿದರೆ ಪ್ರತಿಯೊಬ್ಬರ ಜೀವನವೂ ಕೂಡ ಪ್ರಾರ್ಥನಾಮಯವಾಗಿರುತ್ತೆ ಎಷ್ಟು ಸರಿ ಅದು ನಮ್ಮ ಅರಿವಿಗೆ ಬಂದಿರಲ್ಲಷ್ಟೇ ನಾವೆಲ್ಲ ಪ್ರತಿ ದಿವಸ ಭಗವಂತನಲ್ಲಿ ಪ್ರಾರ್ಥನೆ ಏನೇ ಕಷ್ಟ ಬಂದರೂ ಕೂಡ ಪ್ರಾರ್ಥನೆ ಮಾಡಿರ್ತೀವಿ ಏ ಭಗವಂತ ಇಂಥ ಕಷ್ಟ ಇದೆ ಪರಿಹಾರ ಮಾಡು ನನಗೆ ಇಂಥದ್ದು ಜ್ಞಾನ ಬೇಕು ಪರಿಹಾರ ಮಾಡಿಲ್ಲ ಒಬ್ಬರು ಬಂದಿದ್ರು ಜನವರಿ ಫಸ್ಟ್ ಹೇಗೆ ರಾಮಕೃಷ್ಣ ಜನವರಿ ಫಸ್ಟು ಕೃಪೆ ಮಾಡ್ತಾರಂತ ಒಬ್ಬರು ಸುಮ್ಮನೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಏನು ಬಂದಿದ್ದೀರಲ್ಲ ಅಂಥೇಳಿ ಅವ್ರಿಗೆಲ್ಲ ಅವು ಮಾತಾಡ್ತಾ ಅವರೆಲ್ಲ ಪರಿಚಯ ಆದಮೇಲೆ ನೀವೆಲ್ಲ ಈ ಥರ ಆಶ್ರಮಕ್ಕೆ ಬರ್ತಾ ಇದ್ದೀರಿ ಎಲ್ಲ ದೀಕ್ಷೆ ತೊಗೋಬೇಕು ಅಂತೆಲ್ಲ ಮೇಲೆ ಅವ್ರಿಗೆ ಆಶ್ಚರ್ಯ ಇವತ್ತು ನಾನು ಬಂದು ರಾಮಕೃಷ್ಣ ಹೇಳಿದ ರಾಮಕೃಷ್ಣ ನನಗೇನು ಬೇಕಾಗಿಲ್ಲ ಒಂದು ಶಾಂತಿಯ ಮಾರ್ಗಕ್ಕೆ ಏನಾದರೂ ಒಂದು ದಾರಿ ಬೇಕು ಅಂತ ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದೆ ನೀವೆಲ್ಲ ನೋಡಿ ದೀಕ್ಷೆ ಬಗ್ಗೆ ನೀವಾಗೇ ಹೇಳ್ತಾ ಇದ್ದೀರಿ ಅಂತ ಅವ್ರು ಹೇಳಿದರು ಹೇಗೆ ಭಗವಂತ ನಮ್ಮ ಪ್ರಾರ್ಥನೆ ಆ ಹೃತ್ಪೂರ್ವಕವಾಗಿತ್ತು ಅಂತೇಳಿದರೆ ಆ ಸ್ಪಂದಿಸ್ತಾನೆ ಆ ಸ್ಪಂದನೆ ಇದೆಯಲ್ಲ ಅದ್ರ ಗ ಸ್ಪಂದಿಸಬೇಕಾದ್ರೆ ಭಗವಂತ ನಮ್ಮ ಪ್ರಾರ್ಥನೆಯಲ್ಲಿ ಪ್ರಾಮಾಣಿಕತೆ ಇರಬೇಕು ನಮ್ಮ ನೆಡೆ ನುಡಿ ಎಲ್ಲವೂ ಕೂಡ ಅದಕ್ಕೊಂದಕ್ಕೆ ಆಗುವಾಗ ಇದ್ದಾಗ ಏನಾಗುತ್ತೆ ಸ್ಪಂದಿಸ್ತಾನೆ ಆ ನಮ್ಮಲ್ಲಿ ನಾವು ನಾನಾರು ಸ್ಥಳದಲ್ಲಿ ಬದುಕಿರ್ತೇವೆ ಒಂದು ಲೌಕಿಕ ಸ್ತರದಲ್ಲಿ ಬದುಕಿರ್ತೇವೆ ಇನ್ನೊಂದು ಮಾನಿಕ ಸ್ತರದಲ್ಲಿ ಬದುಕಿರ್ತೇವೆ ಇನ್ನೊಂದು ನೈತಿಕ ಸ್ತರದಲ್ಲಿ ಬದುಕಿರ್ತೇವೆ ಇನ್ನೊಂದು ಆಧ್ಯಾತ್ಮಿಕ ಸ್ತರದಲ್ಲಿ ಬದುಕಿರ್ತೇವೆ ಯಾವ ಯಾವ ಸ್ತರದಲ್ಲಿ ನಮ್ಮ ಮನಸ್ಸು ನೆಲೆಸಿರುತ್ತದೆಯೋ ಅಂಥ ಕೊರತೆಗಳನ್ನು ನಾವು ನೀಗಲು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ ಯಾವಾಗ ಪ್ರಯತ್ನ ಮಾಡಿ ನಮ್ಮ ಕೈಲಾಗಲ್ವೋ ಆಗೇನಾಗ್ತದೆ ನಾವು ಭಗವಂತನ ಮರೆ ಹೋಗ್ತೀವಿ ನಮ್ಮ ಪ್ರಜ್ಞಾ ಕೇಂದ್ರವನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬೇಕಾದರೂ ಕೂಡ ನಾವು ಆ ಭಗವಂತನ ಸಹಾಯವನ್ನು ಪಡಿಬೇಕು ಅದು ಆಧ್ಯಾತ್ಮಿಕ ಜೀವನದಲ್ಲಿ ಭಾಳ ಅದನ್ನೇ ರಾಮಕೃಷ್ಣರ ಜೀವನದಲ್ಲಿ ನಾವು ಶ್ರೀಮಾತಿಯವರ ಜೀವನದಲ್ಲಿ ಅವರೇ ಎಷ್ಟು ಚೆನ್ನಾಗಿ ಹೇಳಿದರು ಮಗು ಏನೇ ಒಂದು ಜ್ಞಾನ ಬೇಕಾ ನಿನ್ನ ಎಲ್ಲ ಹೃದಯವನ್ನು ಭಗವಂತನ ಮುಂದೆ ಹೇಳಿಕೋ ಅವನು ನಿನ್ನ ಹೃದಯದಲ್ಲಿ ಆ ಬೆಳಕನ್ನು ಕೊಟ್ಟು ನಿನ್ನನ್ನು ಕಾಪಾಡ್ತಾನೆ ಅಂತ ಹೇಳಿದರು ರಾಮಕೃಷ್ಣ ಕೂಡ ಅದನ್ನೇ ಹೇಳಿದರು ಯಾವಾಗಲೂ ಕೂಡ ಅದು ಹೇಳ್ತಿದ್ದರು ಪ್ರಾರ್ಥನೆ ಮಾಡೋದನ್ನು ಒಂದು ಅಭ್ಯಾಸ ಮಾಡಿಕೊಳ್ಳಿ ಇನ್ನೊಂದು ದೃಷ್ಟಿಯಿಂದ ನಾವು ಪ್ರಾರ್ಥನೆಯನ್ನು ನೋಡಿದಾಗ ನಮ್ಮ ಅಂತರಂಗದ ಅಂತರಂಗದ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಕೆರಳಿಸುವ ಸಾಧನವೇ ಈ ಪ್ರಾರ್ಥನೆ ಪ್ರ ಆಧ್ಯಾತ್ಮಿಕತೆ ಅನ್ನೋದು ಮನುಷ್ಯನ ಒಂದು ಸ್ವಭಾವವಾದ ಸ್ವಾಭಾವಿಕವಾದ ಒಂದು ಸ್ವಭಾವ ನಮ್ಮ ಅಂತರಂಗದಲ್ಲಿ ಆಧ್ಯಾತ್ಮಿಕತೆ ಅನ್ನೋದು ಯಾವಾಗಲೂ ಕೂಡ ಇದೆ ಸ್ವಾಮಿ ವಿವೇಕಾನಂದ ಹೇಳುವಾಗ ಈಜ್ ಸೋಲ್ ಈಜ್ ಪೊಟೆನ್ಷಿಯಲ್ ಡಿವೈನ್ ಪ್ರತಿಯೊಬ್ಬರೂ ಕೂಡ ಅಂತರಂಗದಲ್ಲಿ ಆ ದೈವತ್ವವನ್ನು ಹೊಂದಿದ್ದಾರೆ ಆದರೆ ಅದರ ಮೇಲೆ ಅಜ್ಞಾನದ ಪೊರೆಯೆಲ್ಲ ಕರೆಗೆ ಅನ್ನೋದು ಅದು ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಆ ಪ್ರಜ್ಞೆಯನ್ನು ನಾವು ಜಾಗೃತಗೊಳಿಸಬೇಕಾದರೆ ಪ್ರಾರ್ಥನೆ ಅನ್ನೋದು ಭಾಳ ಮುಖ್ಯ ಆ ಪ್ರಾರ್ಥನೆ ಮುಖಾಂತರ ನಾವು ಆ ಏನು ನಮ್ಮ ಅಂತರಂಗದ ಒಂದು ಪ್ರಜ್ಞೆ ಇದೆಯಲ್ಲ ಆ ಪ್ರಜ್ಞೆಯನ್ನು ಮೇಲ್ಸ್ತರಕ್ಕೆ ತರಬೇಕಾದರೆ ಪ್ರಾರ್ಥನೆ ಭಾಳ ಮುಖ್ಯ ಆಂತರ್ಯದ ಪ್ರಾರ್ಥನೆ ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸುತ್ತದೆ ಈ ಪ್ರಾರ್ಥನೆ ಏನು ಮಾಡುತ್ತೆ ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿ ಮಾಡುತ್ತದೆ ನಮ್ಮ ಪ್ರಾಣವು ಊರ್ಧ್ವಮುಖವಾಗಿ ಅರಿಯುವಂತೆ ಮಾಡುತ್ತದೆ ನೋಡಿ ಪ್ರಾರ್ಥನೆಯಿಂದ ಏನೆಲ್ಲ ಉಪಯೋಗಗಳು ನಮಗಿದೆ ಅದನ್ನು ನಮಗೆ ಸರಿಯಾಗಿ ವ್ಯವಸ್ಥಿತವಾಗಿ ಮಾಡಬೇಕಂತ ಶೈನಿಂಗ್ ಕೊಟ್ಟಿಲ್ಲ ಅದಕ್ಕೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಅವರೆಲ್ಲರೂ ಕೂಡ ಆ ಪ್ರಾರ್ಥನೆ ಮಾಡೋದನ್ನು ಕಲಿಸ್ಕೊಡ್ತಾರೆ ಯಾವ ರೀತಿ ನಾವು ಪ್ರಾರ್ಥನೆ ಮಾಡಬೇಕು ದೇವರ ಮುಂದೆ ನಿಂತ್ಕೊಂಡು ನಾವು ಏನು ಪ್ರಾರ್ಥನೆ ಮಾಡಬೇಕು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅದನ್ನೆಲ್ಲ ನಾವು ಚಿಕ್ಕ ವಯಸ್ಸಿನಿಂದಲೇ ಕಲಿಸಿದರೆ ಅದೆಲ್ಲವೂ ಕೂಡ ನಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಪ್ರಾರ್ಥನೆ ಹೃತ್ಪೂರ್ವಕವಾಗಿದ್ದಾಗ ನಾವು ಕೇಳಿದ ವಸ್ತು ನಮಗೆ ದೊರೆಯದೇ ಇರಬಹುದು ನಾವೆಣಿಸಿದಂತೆ ಪ್ರಾರ್ಥನೆ ಈಡೇರ ಇರಬಹುದು ಆದರೆ ಪ್ರಾಮಾಣಿಕ ಪ್ರಾರ್ಥನೆಯಿಂದ ಕ್ರಮೇಣ ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಉಂಟಾಗುತ್ತದೆ ಪ್ರಾರ್ಥನೆ ಸರಿಯಾಗಿದೆ ಅನ್ನೋದಕ್ಕೆ ಇದೊಂದು ಗುರುತು ಏನು ನಾವು ನಿಜವಾಗಿ ಪ್ರಾರ್ಥನೆಯನ್ನು ಭಗವಂತನ ಸಹಾಯವನ್ನು ಪಡೆಯೋಕ್ಕೆ ಪ್ರಾರ್ಥನೆ ಮಾಡಿದ್ವಿ ಅಂತ ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ನೆಡೆ ನುಡಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ನಾವು ಕೇಳಿದ್ದನ್ನು ಭಗವಂತ ಕೊಡದೇ ಇರಬಹುದು ಎಷ್ಟೋ ಸರಿ ನಾವು ಪ್ರಾರ್ಥನೆ ಕೇಳಿದ್ದು ನಮಗೆ ಒಳ್ಳೆಯದಾಗದೇ ಇರಬಹುದು ಅಂಥ ಸಮಯದಲ್ಲಿ ಭಗವಂತ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸದೇ ಇರಬಹುದು ನಾವು ಕೇಳಿದ್ದನ್ನು ಕೊಡದೇ ಇರಬಹುದು ಆದರೆ ನಮ್ಮ ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ ನಮ್ಮ ನಡತೆ ನಮ್ಮ ಪ್ರಾರ್ಥನೆಗೆ ಅನುಗುಣವಾಗಿರಬೇಕು ನಮ್ಮ ನಡತೆ ನಮ್ಮ ಪ್ರಾರ್ಥನೆಯನ್ನು ಪ್ರಮಾಣೀಕರಿಸುತ್ತದೆ ನಾವು ಪ್ರಾರ್ಥನೆ ಮಾಡೋದಕ್ಕೂ ನಾವು ನಡೆಯೋದಕ್ಕೂ ಕೂಡ ಅದು ಸಾಕ್ಷಿ ಆಗುತ್ತೆ ನಾನು ಹೃತ್ಪೂರ್ವವಾಗಿ ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕೋ ಅಥವಾ ಆಧ್ಯಾತ್ಮಿಕ ವ್ಯಕ್ತಿ ಆಗಬೇಕೋ ಏನನ್ನು ಬಯಸ್ತೇನೋ ಅದು ನನ್ನ ಪ್ರಾರ್ಥನೆಯಲ್ಲಿ ವ್ಯಕ್ತವಾಗುತ್ತೆ ಹೃತ್ಪೂರ್ವಕವಾಗಿ ವ್ಯಕ್ತವಾಗಿತ್ತು ಅಂತ ಹೇಳಿದ್ರೆ ಅಂಥ ಪ್ರಾರ್ಥನೆ ನನ್ನ ಜೀವನದಲ್ಲಿ ಪರಿವರ್ತನೆಯನ್ನು ಉಂಟು ಮಾಡುತ್ತೆ ಇದು ಒಂದು ದೃಷ್ಟಿಯಿಂದ ಪ್ರಾರ್ಥನೆ ಇನ್ನೊಂದು ದೃಷ್ಟಿಯಿಂದ ಪ್ರಾರ್ಥನೆ ಅಂತೇಳಿದರೆ ದೇವರೊಡನೆ ಮಾತನಾಡುವುದು ನಾವು ಹೆಂಗೆ ನಮ್ಮ ಸ್ನೇಹಿತರ ಜೊತೆಗೆ ನಮ್ಮೆಲ್ಲ ಭಾವನೆಗಳನ್ನು ಹಂಚಿಕೊಳ್ಳುತ್ತೇವೆಯೋ ಅದೇ ರೀತಿ ಭಗವಂತನ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ನಮ್ಮೆಲ್ಲ ಕುಂದು ಕೊರತೆಗಳನ್ನು ಒಳ್ಳೆಯದನ್ನು ಕೆಟ್ಟದ್ದನ್ನು ನಿರಂತರವಾಗಿ ಹೇಳ್ಕೊಳ್ಳೋದೇ ಎಲ್ಲ ಪ್ರಾರ್ಥನೆ ಅದನ್ನೇ ನಾವು ಎಲ್ಲ ಸ್ತೋತ್ರದಲ್ಲಿ ಹೇಳ್ತೀವಿ ನಜಾನಾಮಿ ದಾನಂ ನಚ ಯೋ ಧ್ಯಾನ ಯೋಗಂ ಇದನ್ನೆಲ್ಲ ನಾವು ಎಷ್ಟೆಲ್ಲ ನೋಡ್ತೀವಿ ಈ ರೀತಿ ನಮ್ಮ ಭಾವನೆಗಳನ್ನು ಭಗವಂತನ ಜೊತೆ ನಿರಂತರವಾಗಿ ಹಂಚಿಕೊಳ್ಳತಕ್ಕಂಥ ಒಂದು ರೀತಿಯೇ ಪ್ರಾರ್ಥನೆ ಭಗವಂತನ ಜೊತೆಗೆ ನಾವು ನಿರಂತರವಾದ ಒಂದು ಸಂಪರ್ಕವನ್ನು ಇಟ್ಕೋಬೋದು ಭಕ್ ಭಗವಂತನ ಜೊತೆಗೆ ನಾವು ನಿರಂತರವಾಗಿ ಮಾತನಾಡ್ಬೋದು ದೇವರೊಡನೆ ಮಾತನಾಡುವುದರಿಂದ ಅವನೊಡನೆ ನಿಕಟ ಸಂಪರ್ಕ ನಮಗೆ ಬೆಳೆಯುತ್ತದೆ ಭಗವಂತ ನಮಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಪ್ರಾರ್ಥನೆ ಮಾಡ್ತಾ 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 ಯಾವುದೋ ಒಂದು ಅವ್ಯಕ್ತವಾದ ಸಂಬಂಧ ನಮ್ಮಲ್ಲಿ ಮತ್ತು ಭಗವಂತನಲ್ಲಿ ಏರ್ಪಡುತ್ತೆ ಒಂದು ಸ್ಥಿತಿ ಬಂದಾಗ ನಾವು ಪ್ರಾರ್ಥನೆ ಮಾಡೋಕ್ಕೆ ಇರ ಇರೋಕ್ಕೆ ಆಗದೆ ಆಗದೇ ಇಲ್ಲ ಪ್ರಾರ್ಥನೆ ಮಾಡಿಯೇ ನಾವು ಬದುಕಬೇಕಾಗುತ್ತೆ ಅಂಥ ಒಂದು ಅವಸ್ಥೆ ಬರುತ್ತೆ ಅಂತ ಒಂದು ಸ್ಥಿತಿ ಬರುತ್ತೆ ಆಗ ನಾವು ಅವನೊಡನೆ ನಮ್ಮ ಅಂತರಂಗವನ್ನು ಬಿಚ್ಚಬಹುದು ಕಾಣದ ದೇವರೊಡನೆ ಮಾತನಾಡುವುದು ಹೇಗೆ ಅಂತ ಏನಾದರೂ ಪ್ರಶ್ನೆ ಬಂದರೆ ಅದಕ್ಕೆ ಸ್ವಾಮಿ ಲಾಟ್ ಅದ್ಭುತಾನಂದಜಿ ಜಿ ಲಾಟು ಮಹಾರಾಜು ಎಷ್ಟು ಚೆನ್ನಾಗಿರತಕ್ಕಂಥ ಒಂದು ಉದಾಹರಣೆ ಕೊಡ್ತಾರೆ ಅದ್ಭುತವಾದ ಒಂದು ಉದಾಹರಣೆ ಎಷ್ಟು ಪ್ರಾಕ್ಟಿಕಲ್ ಆಗಿ ನಾವು ದೇವ್ರನ್ನ ನಾವು ನೋಡಿಲ್ಲ ದೇವ್ರನ್ನ ಅನುಭವಿಸಿಲ್ಲ ದೇವರ ಬಗ್ಗೆ ಕೇಳಿದ್ವಷ್ಟೇ ಅಂಥ ದೇವರ ಬಗ್ಗೆ ಹೆಂಗೆ ನಾವು ಪ್ರಾರ್ಥನೆ ಮಾಡೋದು ದೇವರಿಗೆ ಕಾಣದೇ ಇರತಕ್ಕಂಥ ದೇವರಿಗೆ ಅಂದಾಗ ಅವ್ರು ಹೇಳ್ತಾರೆ ಸಹೇಬರಿಗೆ ಪತ್ರ ಬರೆಯುವಂತೆ ಅದೇ ರೀತಿ ನಮ್ಗೆ ಗೊತ್ತಿಲ್ಲ ಪ್ರೈಮ್ ಮಿನಿಸ್ಟ್ರಿಗೆ ಅಥವಾ ಇನ್ ಎರ್ ಮಿನಿಸ್ಟ್ರಿಗೆ ನಮಗೇನೋ ಸಹಾಯ ಬೇಕು ಅಥವಾ ಯಾವುದೋ ಒಂದು ಆರ್ಗನೈಜೇಷನ್ಗೆ ಬರಿಬೇಕು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಆ ಸ್ಕಾಲರ್ಶಿಪ್ಗೆ ಒಂದು ಅಪ್ಲಿಕೇಶನ್ ಹಾಕಬೇಕು ಇಂಥ ಅಧ್ಯಕ್ಷರು ರಾಮಕೃಷ್ಣ ಮಠ ಇಂಥ ಕಷ್ಟದಲ್ಲಿದ್ದೀನಿ ದಯವಿಟ್ಟು ನನಗೆ ಇಂಥ ಸಹಾಯ ಬೇಕು ದಯವಿಟ್ಟು ನನಗೆ ನೀವು ಕರುಣಿಸಬೇಕು ನಿಮ್ಮ ಮಠದಲ್ಲಿ ನೀವೆಲ್ಲ ಇಂಥ ಸಹಾಯ ಕೊಡ್ತೀರಂತೆ ಸ್ಕಾಲರ್ಶಿಪ್ ಕೊಡ್ತೀರಂತೆ ದಯವಿಟ್ಟು ಕರುಣಿಸಿ ಅಂತ ನಾವು ಹೆಂಗೆ ಅವರ ಒಂದು ಅಸ್ತಿತ್ವದಲ್ಲಿ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಅವ ಅವರು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸ್ತಾರೆ ನನಗೆ ಸ್ಕಾಲರ್ಶಿಪ್ಪನ್ನು ಶಾಂಕ್ಷನ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಬರಿತೀವೋ ಅದೇ ರೀತಿ ಭಗವಂತನಲ್ಲಿ ನಂಬಿಕೆಯನ್ನು ಇಟ್ಟು ನಾವು ಪ್ರಾರ್ಥಿಸಬೇಕು ಆದರೆ ಈ ಭಾವನೆಗಳನ್ನು ಈ ಪ್ರಾರ್ಥನೆಯನ್ನು ಪೇಪರ್ ಮೇಲೆ ಬರಿಬೇಕಾಗಿಲ್ಲ ನಮ್ಮ ಅಂತರಂಗದಲ್ಲಿ ಬರಿಬೇಕು ಅದೆಷ್ಟು ಚೆನ್ನಾಗಿ ತೀರಿ ಏನು ಬರಿಬೇಕು ಈ ಅರ್ಜಿಯನ್ನು ಕಾಗದದ ಮೇಲೆ ಕಳಿಸಬೇಕಾಗಿಲ್ಲ ಸ್ವಂತ ಮನಸ್ಸಿನ ಪತ್ರದಲ್ಲಿ ದೇವರಿಗೆ ಬರೆದು ಕಳಿಸಬೇಕು ಅದರಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಬೇಕಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಏನು ಪ್ರಾರ್ಥ ಲಾಟು ಮಾರೋದು ಏನೂ ಓದಲಿಲ್ಲ ಆದರೆ ಅವರ ಜೀವನ ಎಲ್ಲವೂ ಕೂಡ ಪ್ರಾರ್ಥನಾಮಯವಾಗಿತ್ತು ಅದು ಹೇಳ್ತಾರೆ ವಿವೇಕಾನಂದರು ಲಾಟು ಒಂದು ಅದ್ಭುತ ಅದಕ್ಕೆ ಅವ್ರಿಗೆ ಅದ್ಭುತ ಆನಂದ ಅಂತ ಹೆಸರು ಕೊಡ್ತಾರೆ ನಾವೆಲ್ಲ ಎಷ್ಟು ಶಾಸ್ತ್ರಗಳನ್ನು ಓದಿ ಎಷ್ಟು ಎಲ್ಲ ಡಿಸ್ಕಷನ್ ಎಲ್ಲ ಮಾಡಿ ಎಷ್ಟು ಸಾಧನೆ ಮಾಡಿ ಯಾವುದನ್ನು ಸಾಧನೆ ಮಾಡೋಕ್ಕಾಗಲೇ ಇಲ್ವೋ ಅದನ್ನು ಲಾಟು ಗುರು ಸೇವೆಯಿಂದ ಮತ್ತು ಗುರುಗಳ ಮಾತಿನ ಶ್ರದ್ಧೆಯಲ್ಲಿಟ್ಟು ಎಲ್ಲವನ್ನು ಅವನು ಪಡ್ಕೊಂಡ ಒಂದೇ ಹನುಮಂತನಾಗೇ ಅವನು ಆ ಏನು ಸಮಾಧಿ ಸ್ಥಿತಿಗೆ ಅಥವಾ ಜ್ಞಾನಕ್ಕೆ ಸಾಕ್ಷಾತ್ಕಾರಕ್ಕೆ ಆರಿದ ಅಂಥೇಳಿ ವಿವೇಕಾನಂದ ಹೇಳ್ತಾರೆ ಅಂದರೆ ಏನು ಅಷ್ಟು ಅವ್ರಿಗೆ ಶ್ರದ್ಧೆ ಆ ನಾಟು ಮಹಾರಾಜ್ ಹೇಳ್ತಾರೆ ಯಾವ ರೀತಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಏನನ್ನು ಪ್ರಾರ್ಥನೆ ಮಾಡಬೇಕು ಕಾಣದ ಭಗವಂತನಲ್ಲಿ ಹೆಂಗೆ ಪ್ರಾರ್ಥನೆ ಮಾಡಬೇಕು ಈ ರೀತಿ ಭಗವಂತನಲ್ಲಿ ಪ್ರಾರ್ಥಿಸಬೇಕು ಏ ಭಗವಂತ ನಾನು ನಿನ್ನ ಹೆಸರನ್ನು ಮರೆಯದಿರುವಂತಾಗಲಿ ನಾನು ನಿನಗೆ ಶರಣಾಗಿರುವೆ ನಿನ್ನ ಕಾರ್ಯದಲ್ಲಿ ನನ್ನನ್ನು ತೊಡಗಿಸು ನನ್ನೆಲ್ಲ ವಿಘ್ನಗಳನ್ನು ದೂರ ಮಾಡು ನನ್ನೆಲ್ಲ ಸಂಶಯಗಳನ್ನು ನಾಶ ಮಾಡು ನೀನೇ ನನ್ನ ತಾಯಿ ನೀನೇ ನನ್ನ ತಂದೆ ನನ್ನ ಗುರು ನನ್ನ ಸರ್ವಸ್ವವೂ ನೀನೇ ನೋಡಿ ಎಷ್ಟು ತ್ವಮೇವ ಮಾತಾ ಪಿತಾ ತ್ವಮೇವ ಎಷ್ಟೆಲ್ಲ ಅವರು ಪ್ರಾರ್ಥನೆ ಮಾಡಿದರೆ ಅದೇ ರೀತಿ ನೀನ ಎಲ್ಲವನ್ನೂ ಆಗಿ ತಂದೆ ನೀನೇ ತಾಯಿ ನೀನೇ ಬಂದು ನೀನೇ ಬಳಗ ನೀನೆ ಅಂತೇಳಿ ಬಸವಣ್ಣರು ಕೂಡ ಹೇಳಿದರು ಯಾವಾಗ ನಾವು ಎಲ್ಲ ಸಂಪೂರ್ಣವಾಗಿ ಶರಣಾಗಿ ಆ ಭಗವಂತನಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತೀವೋ ಆಗ ಭಗವಂತ ಏನು ಮಾಡ್ತಾನೆ ಆ ಪ್ರಾರ್ಥನೆ ಕೇಳ್ತೇನೆ ನನಗೆ ಯಾವುದೂ ಕಲ್ಯಾಣಕರವೋ ಆ ಮಾರ್ಗದಲ್ಲಿ ನನ್ನನ್ನು ನಡೆಸು ನನ್ನ ಮೂಲಕ ನಿನ್ನ ಎಲ್ಲ ಕಾರ್ಯಗಳನ್ನು ಮಾಡಿಸಿಕೊ ಆದರೆ ನಿನ್ನ ಮಾಯೆಯಿಂದ ನನ್ನನ್ನು ಮುಗ್ಧಗೊಳಿಸಬೇಡ ಪ್ರಭು ನಾನಾದರೂ ನಿನ್ನನ್ನು ನೋಡಿಲ್ಲ ನಿನ್ನ ಹೆಸರು ಮಾತ್ರ ಕೇಳಿರುವೆ ನನ್ನ ಮೇಲೆ ದಯೆ ತೋರಿ ನನ್ನನ್ನು ನಿನ್ನವನನ್ನಾಗಿ ಮಾಡಿಕೊ ಪ್ರತಿದಿನ ಈ ರೀತಿ ಹೇಳುತ್ತಾ ಹೋದರೆ ಒಂದು ದಿನ ಅವನ ದೃಷ್ಟಿ ಬೀಳುವುದು ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತಾ 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 ಹೋದರೆ ಭಗವಂತನ ಒಂದು ಕೃಪಾದೃಷ್ಟಿ ಬರುತ್ತೆ ಅಂತ ಹೇಳ್ತಾರೆ ಶ್ರೀಮಾತೆಯವರು ಹೇಳ್ತಾರೆ ಪ್ರತಿ ದಿವಸ ರಾಮಕೃಷ್ಣರ ಶಾರದಾ ಮಾತೆಯವರ ಪಿಕ್ಚರ್ನಿಟ್ಕೊಂಡು ಪ್ರಾರ್ಥನೆ ಇದ್ರೆ ರಾಮಕೃಷ್ಣರಲ್ಲಿ ಆವಿರ್ಭವಿಸುತ್ತಾರೆ ಅಥವಾ ಭಗವಂತ ಅಲ್ಲಿ ಆವಿರ್ಭವಿಸುತ್ತಾರೆ ನಮ್ಮ ಪ್ರಾರ್ಥನೆಯನ್ನೆಲ್ಲ ಕೇಳ್ತಾನೆ ಅಂತ ಹೇಳಿದರು ಅದೇ ರೀತಿ ನಮ್ಮ ಹಿಂದೂ ಧರ್ಮದಲ್ಲಿ ನಾಲ್ಕು ರೀತಿಯ ಆದರ್ಶಗಳನ್ನು ಕೊಟ್ಟಿದ್ದಾರೆ ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಅರ್ಥ ಕಾಮಗಳಿಗೂ ಕೂಡ ನಾವು ಭಗವಂತನನ್ನು ಪ್ರಾರ್ಥಿಸಬಹುದು ಧರ್ಮಕ್ಕೋಸ್ಕರ ಭಗವಂತನನ್ನು ಪ್ರಾರ್ಥಿಸ್ಬೋದು ಮೋಕ್ಷಕ್ಕೋಸ್ಕರ ಕೂಡ ಮಾಡ್ಬೋದು ಇವನ್ನೆಲ್ಲವೂ ಕೂಡ ಪುರುಷಾರ್ಥಗಳು ಅಂತ ಹೇಳಿದರೆ ಪುರುಷಾರ್ಥ ಅಂತ ಹೇಳಿದ್ರೆ ಮನುಷ್ಯ ಜೀವನದಲ್ಲಿ ಗಳಿಸಬೇಕು ಧರ್ಮದ ಆಧಾರದಲ್ಲಿ ಅರ್ಥ ಕಾಮಗಳನ್ನು ನಾವು ಅನುಭವಿಸಿ ನಮ್ಮ ಜೀವನ ಮೋಕ್ಷದ ಕಡೆ ಹೋಗುವ ಹಾಗೆ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಆ ಡಿಸೈನ್ ಮಾಡಿದರೆ ಲೈಫನ್ನು ಅದು ಗೃಹಸ್ಥರು ಅಂತೇಳಿಲ್ಲ ಸನ್ಯಾಸಿಗಳು ಅಂತೇಳಲಿಲ್ಲ ಅಲ್ಲಿ ಏನು ನಮ್ಮ ಗುರಿ ಯಾವಾಗಲೂ ಕೂಡ ಮೋಕ್ಷ ಅದೇ ನಮ್ಮ ಹಿಂದೂ ಧರ್ಮದ ಒಂದು ವೈಶಿಷ್ಟ್ಯ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆದರ್ಶವನ್ನು ಕೊಟ್ಟಿದ್ದಾರೆ ಆದರ್ಶವೇ ಮುಕ್ತಿ ಮೋಕ್ಷ ಸ್ವತಂತ್ರ ಆನಂದ ತೃಪ್ತಿ ನಾವು ಏನೆಂದ್ರೆ ಬೇರೆ 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 ಹೆಸರಲ್ಲಿ ಕರಿತೀವಿ ಈ ಮನುಷ್ಯ ನಿರಂತರವಾಗಿ ಈ ನಾಲ್ಕು ಆದರ್ಶಗಳನ್ನು ಹುಡುಕ್ತಾ ಇದ್ದಾನೆ ಯಾವಾಗ ಅವನ ಮನಸ್ಸು ಕೆಳ ಅಂತಸ್ತಿನಲ್ಲಿರುತ್ತೋ ಅಥವಾ ಕೆಳ ಸ್ತರದಲ್ಲಿರುತ್ತೋ ಆಗ ಅವನು ಲೌಕಿಕ ಸುಖಗಳನ್ನು ಹುಡುಕ್ತಾನೆ ಸೌಖಿಕ ಸುಖಗಳೇ ಅವನ ಗುರಿ ಆಗುತ್ತೆ ಇಲ್ಲಿ ಆದರ್ಶ ಅಂತೇಳಿದ್ರೆ ಗುರಿ ಅಂತ ಹೇಳ್ಬೋದು ಮನೆ ಕಟ್ಟೋದೇ ಗುರಿ ಮದುವೆ ಆಗೋದೇ ಗುರಿ ಮಕ್ಕಳು ಪಡ್ಕೊಂಡದ ಗುರಿ ಹೆಸರು ಕೀರ್ತಿ ಪಡ್ಕೊಂಡದೇ ಗುರಿ ಅದನ್ನು ನಾವು ಅರ್ಥ ಕಾಮಗಳು ಅಂತ ತಗೋಬಹುದು ಆಗ ಅರ್ಥಕಾಮಗಳನ್ನು ಕೂಡ ನಾವು ಭಗವಂತನಲ್ಲಿ ಪ್ರಾರ್ಥಿಸಬಹುದು ಅದೇ ರೀತಿ ಧರ್ಮ ಬೇಕಾಗುತ್ತೆ ಮನುಷ್ಯನಿಗೆ ಮೃಗೀಯ ಜೀವನವನ್ನು ಮಾಡಿದ ಮೇಲೆ ನಾನು ಒಂದು ಶ್ರೇಷ್ಠ ಜೀವನವನ್ನು ಮಾಡಬೇಕೆಂಬ ಅಂಬಲ ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ ಬರಲೇಬೇಕು ಯಾಕಂದರೆ ನಾವು ಪ್ರತಿ ದಿವಸ ಪ್ರತಿ ಕ್ಷಣವೂ ಕೂಡ ಬೆಳೀತಾ ಇದ್ದೀವಿ ನಮ್ಮಲ್ಲಿ ಆ ಉನ್ನತಿ ಅನ್ನೋದು ನಡೀತಾ ಇರುತ್ತೆ ಯಾವತ್ತೋ ಒಂದು ದಿವಸ ಈ ಮೃಗೀಯ ಜೀವನ ಸಾಕಾಗುತ್ತೆ ಆಗ ನಾನು ಒಂದು ಶ್ರೇಷ್ಠ ಜೀವನಕ್ಕೋಸ್ಕರ ನೈತಿಕ ಜೀವನಕ್ಕೋಸ್ಕರ ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ಹಂಬಲಿಸುತ್ತೇನೆ ಅಂಬಲಿಸಿದಾಗ ಏನಾಗುತ್ತೆ ನನಗೆ ಸಹಾಯ ಬೇಕಾಗುತ್ತೆ ಆಗ ನಾನು ಆ ಪ್ರಾರ್ಥನೆಯನ್ನು ಮಾಡ್ತೇನೆ ಅದೇ ರೀತಿ ಮುಕ್ತಿಯ ಬಯಕೆ ಬಂದಾಗ ಭಗವಂತನನ್ನು ಪ್ರಾರ್ಥನೆ ಈ ಎಲ್ಲ ಪ್ರಾರ್ಥನೆಗಳನ್ನು ನಾವು ಉಪನಿಷತ್ತುಗಳಲ್ಲಿ ನೋಡ್ತೀವಿ ವೇದಗಳಲ್ಲಿ ನೋಡ್ತೀವಿ ಸಾಧು ಸಂತರ ಜೀವನದಲ್ಲಿ ನಾವು ನೋಡ್ತೀವಿ ಈ ಕೆಲವನ್ನ ಪುರಂದರದಾಸರ ಕೀರ್ತನಲ್ಲಿ ನೋಡೋಣ ಪುರಂದರದಾಸರು ಯಾವ ರೀತಿ ಪ್ರಾರ್ಥನೆ ಮಾಡೋಕ್ಕೆ ನಮಗೆ ಕಲಿಸಿದ್ದಾರೆ ಎಷ್ಟು ಸರಳವಾದ ಕನ್ನಡದಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಯಾವಾಗ ನಮಗೆ ಈ ಪ್ರಾಪಂಚಿಕ ಜೀವನ ಸಾಕಾಗುತ್ತೋ ಆಗ ನಾವು ಯಾವ ರೀತಿ ಅವರು ಪ್ರಾರ್ಥನೆ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿದೆ ಅದು ಅವರೆಲ್ಲ ನಮಗೆ ನಮಗೆ ಗೊತ್ತಿಲ್ಲ ಪ್ರಾರ್ಥನೆ ಹೆಂಗೆ ಮಾಡಬೇಕಂತ ಬತ್ತೆ ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಕಲ್ತ್ಕೊಂಡು ಆ ರೀತಿ ಪ್ರಾರ್ಥನೆ ಮಾಡಿದರೆ ಸಾಕು ಆಗ ಭಗವಂತ ನಮ್ಮೆಲ್ಲ ಪ್ರಾರ್ಥನೆಯನ್ನು ಕೇಳ್ತೇನೆ ಆವ ರೋಗವು ಎನಗೆ ದೇವ ಧನ್ವಂತ್ರಿ ಕೈ ಕೈಪಿಡಿದು ನೋಡಯ್ಯ ಏ ಭಗವಂತ ನನಗೆ ಯಾವುದೋ ರೋಗ ಬಂದ್ಬಿಟ್ಟಿದೆ ಅದೇನು ಅಂತ ಅರ್ಥ ಆಗ್ತಾ ನೋಡಿ ನಾವು ಯಾವಾಗ ನಮ್ಮ ರೋಗಗಳು ಸೀರಿಯಸ್ ಆಗುತ್ತೆ ಆಗ ಮಾತ್ರ ಡಾಕ್ಟ್ರ್ ಹತ್ರ ಹೋಗ್ತಿವಿ ಡಾಕ್ಟ್ರ್ ಕೇಳ್ತಾರೆ ಏನಾಯ್ತು ಅಂತ ಅಯ್ಯೋ ಡಾಕ್ಟ್ರು ಈ ಥರ ಸುಸ್ತಾಗ್ತಾ ಇದೆ ವಮಿಟ್ ಆಗ್ತಾಯಿದೆ ಇದೆ ಇದಾಗ್ತಾ ಇದೆ ಏನೇನಾಗುತ್ತೋ ಅದನ್ನೆಲ್ಲ ಹೇಳಿದ ಮೇಲೆ ಡಾಕ್ಟ್ರು ಆ ರೋಗವನ್ನು ಅಸೆಸ್ ಮಾಡ್ತಾರೆ ಟೆಸ್ಟ್ ಮಾಡಿಸಿ ಇದು ಮಾಡಿಸಿ ಅದು ಮಾಡಿಸಿ ಇಂಥ ರೋಗ ಬಂದಿದೆ ಅಂತ ಹೇಳಿ ಅವರು ಇದು ಮಾಡ್ತಾರೆ ಇಲ್ಲಿ ಆ ಭವರೋಗದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೋಪಾಲದಾಸರು ಅಂತೇಳಿ ಹೇಳ್ತಾರೆ ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡ್ತಾರೆ ಏ ಭಗವಂತ ನನಗೆ ಯಾವುದೋ ಒಂದು ರೋಗ ಬಂದುಬಿಟ್ಟಿದೆ ಆ ರೋಗದ ಲಕ್ಷಣಗಳೇನು ಅದು ಗೊತ್ತಾಗ್ತಲ್ಲ ಈ ಥರ ಲಕ್ಷಣಗಳೆಲ್ಲ ನನ್ನ ಶರೀರ ಮನಸ್ಸು ಬುದ್ಧಿಗಳಲ್ಲಿ ಕಾಣಿಸ್ತಾ ಇದೆ ಆದರೆ ಇದಕ್ಕೆ ಉಲ್ಟ ಇರಬೇಕಾಗಿತ್ತು ಆದರೆ ಇದು ಏನು ರೋಗ ಅಂತ ಗೊತ್ತಿಲ್ಲ ದಯವಿಟ್ಟು ನೋಡಿ ಅದನ್ನು ಏನು ಅಂತ ಕಣ್ಣಿಡಿಯಪ್ಪಾ ಆವ ರೋಗವು ಏನಿಗೆ ದೇವಧನ್ವಂತ್ರಿ ಸಾವಧಾನದಿಯನ್ನು ಕಹಿಬಿಡಿದು ನೋಡಯ್ಯ ಏನಾಗಿದೆ ನನಗೇನಾಗ್ತಾ ಇದೆ ಹರಿಮೂರ್ತಿಗಳು ಎನ್ನ ಕಣ್ಣಿಗೆ ಕಾಣಿಸವು ಹರಿಯ ಕೀರ್ತನೆಯು ಕೇಳಿಸದು ಕಿವಿಗೆ ಹರಿಮಂತ್ರ ಸ್ತೋತ್ರ ಬಾರದು ಎನ್ನ ನಾಲಿಗೆಗೆ ಹರಿಪ್ರಸಾದವ ದಿವ್ಯ ಸವಿಯದಯ್ಯ ಹರಿಪಾದ ಸೇವೆಗೆ ಹಸ್ತಗಳು ಚಲಿಸವು ಗುರು ಹಿರಿಯ ರಂಗ್ರಿಗೆ ಶಿರಬಾಗದು ಅರಿಯ ನಿರ್ಮಾಲ್ಯವಾಗ್ರಣಿಸದು ನಾಸಿಕವು ಅರಿಯ ಯಾತ್ರೆಗಳಿಗೆನ್ನ ಕಾಲು ಎಳೆಯದಯ್ಯ ಅನಾಥ ಬಂದು ಗೋಪಾಲ ವಿಠ್ಠಲರೇಯ್ಯ ಎನ್ನ ಭಾಗದ ವೈದ್ಯ ನೀನೇ ನೀನೇ ಅನಾದಿ ಕಾಲದ ಭವರೋಗ ಕಳೆಯಯ್ಯಾ ನಾನೆಂದಿಗೂ ಮರೆಯ ನಿನ್ನ ಉಪಕಾರ ಯಾವಾಗ ಸಾಂಸಾರಿಕ ಜೀವನ ಸಾಕಾಗುತ್ತೋ ಆಗ ಮನುಷ್ಯ ಆಧ್ಯಾತ್ಮಿಕ ಜೀವನಕ್ಕೆ ಒಲವಾಗಿ ತೋರಿಸ್ತಾನೆ ಆಗ ಹೋಗ್ತಾನೆ ಸಾಧು ಬೇಕು ಶಾಂತಿ ಬೇಕು ನೆಮ್ಮದಿ ಬೇಕು ಹಾಗೇನಾಗುತ್ತೆ ಈ ಎಲ್ಲ ಪ್ರಾರ್ಥನೆಗಳು ನಮಗೆ ಸಹಾಯಕ್ಕೆ ಬರುತ್ತದೆ ಇವರು ಪ್ರಾರ್ಥನೆ ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ ನನಗೆ ಅರಿಮೂರ್ತಿಗಳು ನನ್ನ ಕಣ್ಣಿಗೆ ಕಾಣಿಸ್ತಾ ನಾನು ದೇವರ ಮೂರ್ತಿಯನ್ನು ನೋಡಬೇಕು ಆದರೆ ಅದು ಕಾಣಿಸ್ತಿಲ್ಲ ಭಗವಂತನ ಕೀರ್ತನೆಯನ್ನು ಮಾಡಬೇಕು ನನ್ನ ಕೀ ಕಿವಿಗಳು ಅದಕ್ಕೆ ಮನಸ್ಸು ಇಲ್ಲ ಅರಿಮಂತ್ರ ನಾಲಿಗೆ ಹೇಳ್ಬೇಕು ಆದರೆ ಅದು ಹೇಳ್ತಾ ಇಲ್ಲ ಹರಿಪ್ರಸಾದವನ್ನು ಜೀವೆ ಸವಿಬೇಕು ಅದಕ್ಕೆ ಆಗ್ತಾ ಇಲ್ಲ ಹರಿ ಸೇವೆ ಮಾಡಬೇಕು ಕೈಗಳು ಅದಕ್ಕೆ ಹೋಗ್ತಾ ಇಲ್ಲ ಅಂದರೆ ಲೌಕಿಕ ಹೋಗ್ತಾ ಇದೆ ಲೌಕಿಕ ಕೆಲಸಕ್ಕೆ ಹೋಗ್ತಾ ಇದೆ ಅದೇ ರೀತಿ ಗುರು ಹಿರಿಯರಂಗರಿಗೆ ಅಂದರೆ ಅವರ ಬಾಧಕ್ಕೆ ನನ್ನ ಶಿರ ಬಾಗಬೇಕಂದ್ರೆ ಅಷ್ಟು ನಮ್ಮ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಅಷ್ಟು ಭಕ್ತಿಯಿಂದ ಕೂಡಿರಬೇಕು ನಮ್ಮಲ್ಲಿರ್ತಕ್ಕಂಥ ಆ ವಿನಯ ಇರಬೇಕು ಅದೆಲ್ಲ ಗುಡುಗುಣಗಳು ನನ್ನಲ್ಲಿಲ್ಲ ಇದು ಯಾವ ರೋಗ ಗೊತ್ತಿಲ್ಲ ಅದರಿಂದ ನೀನು ಅನಾಥ ಬಂದು ವಿಠಲರಾಯ ನೋಡಿ ಇಷ್ಟು ಹೇಳಿದರು ಅದಕ್ಕಿಂತ ಮುಂಚೆ ಪುರಂದಾಸರು ಇನ್ನೊಂದು ಪ್ರಾರ್ಥನೆ ಮಾಡಿದರು ಲೌಕಿಕವಾದವರು ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಏನು ಪ್ರಾರ್ಥನೆ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಆರ್ಥ ಭಕ್ತಿ ನಾವು ನೋಡಿದ್ವಿ ದ್ರೌಪದಿ ಗಜರಾಜ ಇವರೆಲ್ಲ ಆರ್ತ ಭಕ್ತಿ ಅದೇ ರೀತಿ ಬೇಕಾದಷ್ಟು ಜನ ಕಷ್ಟದಲ್ಲಿದ್ದಾಗಲೂ ಕೂಡ ಪ್ರಾರ್ಥನೆ ಮಾಡಿದ್ದನ್ನು ಭಗವಂತ ಕೇಳಿದ್ದನ್ನು ನೋಡಿದ್ವಿ ಆಶ್ರಮದಲ್ಲಿ ಬೇಕಾದಷ್ಟು ಮಿರ ಕಲ್ತಾರ ಥರ ಪ್ರಾರ್ಥನೆಗಳನ್ನೆಲ್ಲ ರಾಮಕೃಷ್ಣ ಶಾರದಾ ಮಾತೆಯವರು ಕರುಣಿಸಿದ್ದಾರೆ ತುಂಬ ದುಃಖದಲ್ಲಿ ಬಂದಾಗ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಬೆಳಕು ಕಂಡಿದೆ ಆರ್ತ ಭಕ್ತಿ ಅಂತ ಕರೀತಾರೆ ಅದರಿಂದ ಆ ಹಾಂ ಭಕ್ತಿ ಆದಮೇಲೆ ಇನ್ನೊಂದು ಅರ್ಥಾರ್ಥಿ ಭಕ್ತಿ ಅಂತ ಇದೆ ಎಲ್ಲ ಇದೆ ನನಗೆ ಆದರೆ ಇನ್ನೂ ಬೇಕಂತ ಆಸೆ ಆ ಆಸೆಗಳನ್ನು ಪೂರೈಸಕ್ಕೋಸ್ಕರನೇ ನಾವು ಎಲ್ಲ ದೇವತೆಗೆ ಅರಕೆ ಹೊತ್ಕೊಳ್ಳೋದು ಇದು ಮಾಡೋದು ದಾನ ಮಾಡೋದು ಧರ್ಮ ಮಾಡೋದು ಇದೆಲ್ಲ ಮಾಡತಕ್ಕಂಥದ್ದು ಅರ್ಥಾರ್ಥಿ ಭಕ್ತಿಯನ್ನು ಬೇಕು ಎಂಬ ಬಯಕೆ ಅದನ್ನೇ ಎಷ್ಟು ಚೆನ್ನಾಗಿ ಇಲ್ಲಿ ಪುರಂದಾಸರು ಶ್ರೀಪತಿಯು ಎಮಗೆ ಸಂಪದವೀಯಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ಆಯಸ್ಸು ಬೇಕು ಜೊತೆಗೆ ಸಂಪತ್ತು ಬೇಕು ಈ ಎರಡನ್ನ ಭಗವಂತ ನಮಗೆ ಕರುಣಿಸಲಿ ವರ ವಿಭುದರನ್ನು ಪರಿಯ ವಿಷವ ಕಂಠದಲ್ಲಿಟ್ಟ ಅರನಿತ್ಯ ನಮಗೆ ರಕ್ಷಣೆ ನೀಡಲಿ ನೋಡಿ ರಕ್ಷಣೆ ಬೇಕು ಎಲ್ಲ ಇದ್ದು ಕೂಡ ಎಷ್ಟೋ ಸರಿ ನಾವು ಅನ್ಭವ್ಸಕ್ಕೆ ಆಗದೇ ಇರ್ಬೋದು ಕೆಲ ನಮಗೆ ಪ್ರೊಟೆಕ್ಷನ್ ಬೇಕು ಆದಿ ಭೌತಿಕ ಆಧ್ಯಾತ್ಮಿಕ ಆದಿ ದೈವಿಕ ಅಂಥೇಳಿ ಮೂರು ಕಡೆಯಿಂದ ತೊಂದರೆಗಳು ಬರಬೇಕು ಆ ಮೂರು ಕಡೆಗಳಿಂದಲೂ ಕೂಡ ನಮಗೆ ರಕ್ಷಣೆ ಇದ್ದಾಗ ನೋಡಿ ಎಲ್ಲ ಸಂಪತ್ತಿರ್ಬೋದು ಎಲ್ಲ ಇರ್ಬೋದು ಆರೋಗ್ಯ ಸರಿ ಇಲ್ಲದಿದ್ದರೆ ಏನು ಕೂಡ ಅನ್ಭವ್ಸೋಕ್ಕೆ ಬರಲ್ಲ ಪ್ರತಿಯೊಂದರಲ್ಲೂ ಕೂಡ ನಮಗೆ ರಕ್ಷಣೆ ಅಂದರೆ ಸರಿಯಾದ ಒಂದು ವ್ಯವಸ್ಥೆ ಆಗಬೇಕು ಅದು ಭಗವಂತನ ಕಡೆಯಿಂದ ಮಾತ್ರ ಆಗೋದು ಅದನ್ನೇ ಇಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ ವರ ವಿಭದರನ್ನು ಪರಿಯೇ ವಿಷಯ ಕಂಠದಲ್ಲಿಟ್ಟ ಅರ ನಿತ್ಯ ಶಿವ ನಮಗೆ ಯಾವಾಗಲೂ ಕೂಡ ರಕ್ಷಣೆಯನ್ನು ನೀಡಲಿ ನರರುಳುನ್ನತವಾದ ನಿತ್ಯ ಭೋಗಗಳನ್ನು ಪರೋಹಿತ ದಯದಿಂದ ಪೂರ್ಣ ಮಾಡಿಸಲಿ ಮನುಷ್ಯರಲ್ಲಿ ಅತ್ಯಂತ ಶ್ರೇಷ್ಠವಾದ ಏನೇನು ಭೋಗಗಳಿದೆಯೋ ಅಂದರೆ ಮನುಷ್ಯ ಏನೇನು ಎಲ್ಲ ಎಂಜಾಯ್ ಮಾಡ್ಬೋದು ಇವತ್ತೆಲ್ಲ ಟೆಕ್ನಾಲಜಿ ಎಲ್ಲ ನಮಗೆ ಅದೆಲ್ಲ ಸೌಕರ್ಯಗಳನ್ನು ಕೊಡ್ತಾ ಇದೆ ಅದನ್ನೆಲ್ಲ ಭಗವಂತ ನಮಗೆ ಕೊಡಲಿ ಅಷ್ಟೇ ಅಲ್ಲ ಕೊಟ್ಟರೆ ಸಾಕಾಗಲ್ಲ ಅದಕ್ಕೆ ಬೇಕಾದಷ್ಟು ವಿಘ್ನಗಳು ಬರುತ್ತೆ ಅದನ್ನು ಕೂಡ ನಿವಾರಣೆ ಮಾಡಲಿ ಅಂತ ಪ್ರಾರ್ಥನೆ ವಿನಿಸಿ ಸಿದ್ಧೀಪರದನ್ನು ವಿಘ್ನೇಶ ದಯದಿಂದ ನೆನೆದ ಕಾರ್ಯಗಳ ನೆರವೇರಿಸಲಿ ಅರಿಸಿ ದಿನ ದಿನವೂ ಧನ್ವಂತರಿ ಆಪತ್ತುಗಳ ಕಳೆದು ಮನ ಅರುಷವಿತ್ತು ಮನ್ನಿಸಲಿ ಬಿಡದಿ ಧನ್ವಂತರಿ ಆಪತ್ತುಗಳು ರೋಗಗಳು ರುಜಿನಗಳು ಎಷ್ಟೆಲ್ಲ ಇದೆ ಅದನ್ನೆಲ್ಲ ಕಳೆದು ನಮಗೆ ಆರೋಗ್ಯ ಕೊಡಲಿ ಯಾಕೆ ನಾನು ಈ ಜಗತ್ತನ್ನು ಅನುಭವಿಸ್ಬೇಕು ನೋಡಿ ಅರ್ಥ ಶ್ರೀಕೃಷ್ಣ ಹೇಳಿದ ನಾಲ್ಕು ಥರ ಭಕ್ತರಿದ್ದಾರೆ ಆ ಭಕ್ತರು ಅಂತೇಳಿದ್ರೆ ಅವರೆಲ್ಲರೂ ಕೂಡ ಆಧ್ಯಾತ್ಮಿಕತೆಯನ್ನು ಬಯಸ್ತಕ್ಕಂಥ ಭಕ್ತರಲ್ಲ ಅರ್ಥ ಭಕ್ತ ಆರ್ತ ಭಕ್ತ ಅರ್ಥ ಆರ್ತಿ ಭಕ್ತ ಇದನ್ನೆಲ್ಲ ಬಯಸ್ತಾರೆ ಕೊನೆಗೆ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಇದು ನಿರುತ ಸುಜ್ಞಾನವನ್ನು ಬೆಳಗಿ ಕೃಪೆಗೈಯುವ ಗುರುಗಳ ಆಶೀರ್ವಾದ ನಮಗಾಗಲಿ ಸುಜ್ಞಾನ ಬೇಕು ಸುಜ್ಞಾನ ಬೇಕಂತೇಳಿದ್ರೆ ಭಗವಂತನ ಕೃಪೆ ಬೇಕು ಅದನ್ನು ಕೊಡತಕ್ಕಂಥ ಗುರುಗಳು ಬೇಕು ನೋಡಿ ಅಲ್ಲಿಂದ ಆರ್ಥಭಕ್ತಿಯಿಂದ ಮುಖಕ್ಷಕ್ಕೆ ಬಂದರು ನನಗೆ ಜ್ಞಾನ ಬೇಕು ಜ್ಞಾನ ಬಂದಾಗ ಮಾತ್ರ ಸುಜ್ಞಾನ ಜ್ಞಾನದಲ್ಲಿ ಅಜ್ಞಾನ ಸುಜ್ಞಾನ ಅಂತ ಹೇಳಿದರು ರಾಮಕೃಷ್ಣರು ವಿದ್ಯೆ ಅವಿದ್ಯೆ ಅಂತ ಹೇಳಿದರು ಅವಿದ್ಯೆ ಸಂಸಾರದ ಹೋಗುತ್ತೆ ವಿದ್ಯೆ ಮಾಯೆ ವಿದ್ಯೆ ಮಾಯೆ ನಮ್ಮನ್ನು ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೆ ನಿರುತ ಸುಜ್ಞಾನವನ್ನು ಬೆಳಗಿ ಕೃಪೆಗೈಯುವ ಗುರುಗಳ ಆಶೀರ್ವಾದ ನಮಗಾಗಲಿ ಗುರುಗಳ ಆಶೀರ್ವಾದ ನಮಗೆಲ್ಲ ಪ್ರಾರ್ಥನೆ ಮಾಡ್ತಾರೆ ಪುರಂದರ ವಿಠಲನ ಕರುಣದಿಂದಲೇ ಸಕಲ ಸುರಾರೋಲುಮೆ ಯಗೆ ಸುಸ್ಥಿರವಾಗಲಿ ಏನೇನಿದೆಯೋ ದೇವತೆಗಳಿಗೆ ಏನು ಸುಖ ಸಿಗುತ್ತೋ ಅದೆಲ್ಲ ನಮಗೆ ಸಿಗಲಿ ಅಂತ ಅಷ್ಟೇ ಅದರ ಅರ್ಥ ಸೊ ಅದನ್ನೆಲ್ಲ ಅವರು ಪ್ರಾರ್ಥನೆ ಅದೇ ರೀತಿ ಬೇರೆ 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 ಇದೆಲ್ಲ ಕೂಡ ಮಾಡಿದ್ದಾರೆ ಆಮೇಲೆ ಅರ್ಥಾರ್ಥಿ ಭಕ್ತಿ ಸ್ನಾಧನೆ ಮಾಡ್ತಾ 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 ಸಾಧಕನಿಗೆ ಭಗವಂತನಲ್ಲಿ ಆ ಪ್ರೀತಿಯನ್ನು ಬೆಳೆಸ್ಕೊಬೇಕು ಭಗವಂತನ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೋಬೇಕು ಅವನ ಒಂದು ಸಂಪರ್ಕವನ್ನು ಬೆಳೆಸ್ಕೋಬೇಕು ಅವನಲ್ಲಿ ವಿವೇಕ ವೈರಾಗ್ಯವನ್ನು ಬೆಳೆಸ್ಕೋಬೇಕಂದಾಗಲೂ ಕೂಡ ಭಗವಂತನಲ್ಲಿ ಅವನು ಮರೆ ಹೋಗ್ತಾನೆ ಆಗಲೂ ಕೂಡ ಆ ಪ್ರಾರ್ಥನೆ ಅನ್ನೋದು ಆ ಹೃದಯದ ಅಂತರಂಗದ ಕೂಗು ಕೇಳಿಬರುತ್ತೆ ಯಾವ ರೀತಿ ಕೇಳಿ ಬರುತ್ತೆ ಎಷ್ಟು ಚೆನ್ನಾಗಿ ಹೇಳಿದಾರ ಇವೆಲ್ಲ ಪುರಂದಾಸರು ಎಷ್ಟು ಸಣ್ಣ ಸರಳವಾಗಿ ಪ್ರತಿಯೊಬ್ಬ ಹಳ್ಳಿಯ ಜನಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ನೋಡಿ ಎಷ್ಟು ಕನ್ನಡ ಆ ಕ ನಾನ್ನೂರು ಐನೂರು ವರ್ಷದ ಕೆಳಗಡೆ ಅವ್ರ ಕನ್ನಡ ಎಷ್ಟು ಚೆನ್ನಾಗಿದೆ ಕರುಣಿಸೋ ರಂಗ ಕರುಣಿಸೋ ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ನೋಡಿ ಎಷ್ಟೆಲ್ಲ ನನ್ನಲ್ಲಿ ಈನ ಗುಣ ಇದೆ ಆದರೆ ನಿನ್ನನ್ನು ನಾನು ನೆನೆಯಕ್ಕೆ ಆಗ್ತಾ ಇಲ್ಲ ಇದೆಲ್ಲ ತೊಂದರೆಗಳಿದೆ ನೋಡಿ ನಾವು ಏನೂ ಮಾಡೋಕ್ಕಾಗದೇ ಇದ್ದಾಗ ನಮ್ಮ ಮನಸ್ಸು ಭಗವಂತನಲ್ಲಿ ಯಾವ ರೀತಿಯ ವ್ಯಕ್ತವಾಗುತ್ತೆ ಅದು ಗೊತ್ತಾಗುತ್ತೆ ನಮ್ಮನ್ನು ನಾವು ನೋಡ್ಕೊಂಡಾಗ ಗೊತ್ತಾಗುತ್ತೆ ಆ ರೀತಿ ಹೃತ್ಪೂರ್ವವಾಗಿ ಭಗವಂತನ ಮುಂದೆ ನಮ್ಮ ಮನಸ್ಸು ವ್ಯಕ್ತವಾಗಬೇಕು ನೀನು ನನಗೆ ಈ ಮನಸ್ಸನ್ನು ಕೊಡು ಯಾವ ರೀತಿ ಮನಸ್ಸು ಒಬ್ಬರು ಮುಪ್ಪಿನ ಕ್ಷಣಾಕ್ಷರಿಗಳು ಕೂಡ ಅಂತ ಇದ್ದರು ಅವ್ರು ಹೇಳರು ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡೋರು ಯಾವಾಗ ನನ್ನ ಮನಸ್ಸು ಈ ಸ್ಥಿತಿಯನ್ನು ಹೊಂದುತ್ತೆ ಯಾವ ಸ್ಥಿತಿಯನ್ನು ಹೊಂದಿದ ಮೇಲೆ ಪತನವಾಗತಕ್ಕಂಥ ಒಂದು ಸಂಭವವಿರಲ್ಲ ಇಲ್ಲ ಅಂತೇಳಿದ್ರೆ ಮನಸ್ಸು ಯಾವಾಗ ಬೇಕಾದ್ರೂ ಕೂಡ ಆಧ್ಯಾತ್ಮಿಕದಿಂದ ವಿಮುಖವಾಗಬಹುದು ನಾನು ಕಾಡಿನಲ್ಲಿ ಹೋಗ್ತಾ ಇರಬೇಕು ಕಾಡಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಅದೆಲ್ಲ ಕಾಡಲ್ಲಿ ಬೆಂಕಿ ಹಚ್ಚಬೇಕು ಕೆಳಗಡೆಯಿಂದ ತಲೆವರೆಗೂ ಕಾಲಿನಿಂದ ತಲೆವರೆಗೂ ಬೆಂಕಿ ಹತ್ತಿ ಇರಬೇಕು ಆಗಲೂ ಕೂಡ ನನ್ನ ಮನಸ್ಸು ಓಂ ನಮ್ಮ ಶಿವಾಯ ಅಂತ ಹೇಳುವಂಥ ಒಂದು ಸ್ಥಿತಿ ಯಾವಾಗ ಬರುತ್ತೆ ಗೊತ್ತಿಲ್ಲ ಸಡನ್ನಾಗಿ ಯಾರೋ ಬರ್ತಾರೆ ನನ್ನ ಕತ್ತು ಮತ್ತು ಶಿರ ಮುಂಡವನ್ನು ಬೇರೆ ಬೇರೆ ಮಾಡಿ ಬಿಸಾಕ್ತಾರೆ ಅಂಥ ಸಮಯದಲ್ಲೂ ಕೂಡ ನನ್ನ ಮನಸ್ಸು ಓಂ ನಮ್ಮ ಶಿವಾಯ ಅಂತ ಹೇಳಬೇಕು ಅಂಥ ಮಾನಸಿಕ ಸ್ಥಿತಿ ಯಾವಾಗ ಬರುತ್ತೆ ಸಡನ್ನಾಗಿ ಏನೋ ಒಂದು ಸಾವು ಸಾವು ಬರುತ್ತೆ ಆ ಸ್ಥಿತಿನಲ್ಲೂ ಕೂಡ ನಾನು ಓಂ ನಮ್ಮ ಶಿವಾಯ ಹೇಳತಕ್ಕಂಥ ಮನಸ್ಸು ಯಾವಾಗ ಬರುತ್ತೆ ಆ ಮಾನಸಿಕ ಸ್ಥಿತಿ ನಮಗೆ ಬರೋವರೆಗೂ ಕೂಡ ನಾವು ಪ್ರಯತ್ನ ಮಾಡಬೇಕು ಅದಕ್ಕೆ ಈ ಪ್ರಾರ್ಥನೆ ಭಕ್ತಿ ಮಾರ್ಗದಲ್ಲಿ ಈ ಪ್ರಾರ್ಥನೆಗೆ ಒಂದು ಅದ್ಭುತವಾದ ಒಂದು ಸ್ಥಾನ ಇದೆ ಆಧ್ಯಾತ್ಮಿಕ ಜೀವನದಲ್ಲಿ ಒಂದು ಸ್ಥಾನ ಇದೆ ಅವ್ರು ಹೇಳ್ತಾರೆ ಎಷ್ಟು ನೋಡಪ್ಪ ನನಗಿದೆಲ್ಲ ಗೊತ್ತಿಲ್ಲ ಹಿಂದೆ ಇಂತಿಂಥ ಭಕ್ತರೆಲ್ಲ ಇಂತಿಂಥ ಗುಣಗಳಿಂದೆಲ್ಲ ನಿನ್ನನ್ನು ಸ್ಮರಣೆ ಮಾಡ್ತಾಯಿದ್ರು ನಿನ್ನ ಸ್ತುತಿ ಮಾಡ್ತಾ ಇದ್ರು ನಿನ್ನ ನೆನ್ಪಿಟ್ಕೊತಾಯಿದ್ರು ಆದರೆ ನನಗದೆಲ್ಲ ಗೊತ್ತಿಲ್ಲ ಆದರೆ ರಂಗ ಪಾಂಡುರಂಗ ಈಗ ನನ್ನ ಸ್ಮರಣೆ ಮಾಡುವಂಗೆ ಮಾಡು ರುಕುಮಾಂಗದನಂತೆ ವ್ರತವ ನರಿ ಅರಿಯೇ ರುಕುಮಾಂಗದ ಮಹಾರಾಜ ಇದ್ದವನು ಆ ವ್ರತ ಮಾಡೋದ್ರಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಏನೇ ಮಾಡಿದ್ರು ಕೂಡ ಅವನು ಆ ಬಿಡ್ತಾ ಇಲ್ಲ ಆ ರೀತಿ ನನಗೆ ವ್ರತಗಳನ್ನು ಮಾಡಿ ಅಭ್ಯಾಸ ಇಲ್ಲ ಶುಕಮನಿಯಂತೆ ಸ್ತುತಿಸಲು ಅರಿಯೇ ಶುಕಮನಿ ಮಹಾಜ್ಞಾನಿಗಳು ಭಕ್ತರು ಯಾವಾಗಲೂ ಕೂಡ ಭಗವಂತನ ಸ್ತುತಿಯಲ್ಲಿ ಮಗ್ನರಾಗಿರ್ತಕ್ಕಂಥ ಆ ರೀತಿ ಸ್ತುತಿ ಮಾಡೋಕ್ಕೂ ನನಗೆ ಗೊತ್ತಿಲ್ಲ ಭಕವೈರಿಯಂತೆ ಧ್ಯಾನ ಮಾಡಲು ಅರಿಯೇ ನಾನು ಬಕಪಕ್ಷಿಯಂತೆ ಧ್ಯಾನ ಮಾಡೋಕ್ಕೂ ಆಗಲ್ಲಪ್ಪ ದೇವಕಿಯಂತೆ ಮುದ್ದಿಸಲು ಅರಿಯೇ ದೇವಕಿ ಆ ಶ್ರೀಕೃಷ್ಣನನ್ನು ಮುದ್ದಿಸದ್ರೆ ಜಗತ್ತನ್ನು ಮರಿತಾ ಇದ್ಲು ಆ ರೀತಿ ದೇವಕಿಯಂತೆ ನಾನು ಮುದ್ ಮಾಡೋಕ್ಕೂ ಆಗಲ್ಲ ಗರುಡ ತಿರುಗಲು ಅರಿಯೇ ಗರುಡ ಯಾವಾಗಲೂ ಕೂಡ ವಿಷ್ಣುವಿನ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗಿ ಆ ಸೇವೆ ಮಾಡ್ತಾ ಇದ್ದ ಆ ರೀತಿ ಕೂಡ ನನಗೆ ಸೇವೆ ಮಾಡೋ ಶಕ್ತಿ ಇಲ್ಲ ಲರಿಯನು ಕರಿರಾಜನಂತೆ ಆ ಕರಿರಾಜ ಕಷ್ಟದಲ್ಲಿ ಸಿಗಾಕಂದಾಗ ಮೊಸಳೆ ಕಡಿದಾಗ ಆರ್ತನಾದದಿಂದ ಪ್ರಾರ್ಥನೆ ಮಾಡಿದ ಆ ರೀತಿಯೂ ಕೂಡ ನನಗೆ ಪ್ರಾರ್ಥನೆ ಮಾಡೋಕ್ಕೂ ಬರಲ್ಲ ವರಕಪಿಯಂತೆ ದಾಸ್ಯ ಮಾಡಲರಿ ಹನುಮಂತ ಎಲ್ಲವನು ರಾಮ ಸೇವೆಯಲ್ಲಿ ತನ್ನನ್ನೇ ತಾನು ಮರೆತು ಬಿಟ್ಟಿದ್ದ ಆ ರೀತಿ ಎಲ್ಲ ಮರೆತ ಸೇವೆಯನ್ನು ಕೂಡ ನನಗೆ ಗೊತ್ತಿಲ್ಲ ಧ್ಯಾನ ಮಾಡೋದು ಗೊತ್ತಿಲ್ಲ ಜಪ ಮಾಡೋದು ಗೊತ್ತಿಲ್ಲ ಕರೆಯೋದು ಗೊತ್ತಿಲ್ಲ ಸ್ತುತಿಸೋದು ಗೊತ್ತಿಲ್ಲ ರಥವೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಬಲಿಯಂತೆ ದಾನ ಕೊಡಲಾರೆನು ಬಲಿ ಚಕ್ರವರ್ತಿ ಯಾರು ಏನು ಕೇಳಿದರೂ ಕೂಡ ತನ್ನ ಕೊಡತಕ್ಕಂಥ ಶಕ್ತಿ ಇತ್ತು ಛಲವನರಿಯೇ ಪ್ರಹ್ಲಾದನಂತೆ ಪ್ರಹ್ಲಾದ ಚಿಕ್ಕ ಹುಡುಗಾದರೂ ಕೂಡ ಅಷ್ಟು ವಿಶ್ವಾಸ ಭಗವಂತ ಎಲ್ಲದರಲ್ಲೂ ಇದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಯಾವಾಗಲೂ ಇದ್ದಾನೆ ಅವ್ರ ತಂದೆ ನಂಬ್ತಾ ಇರಲಿಲ್ಲ ಆದರೆ ಛಲದಿಂದ ಆ ತಂದೆಗೆ ತೋರಿಸಿದ ಅವನು ಆ ರೀತಿ ಪ್ರಹ್ಲಾದನ್ ಛಲವನರಿಯೇ ಒಲಿಸಲರಿಯನೋ ಅರ್ಜುನನಂತೆ ಸಖನಾಗಿ ಅರ್ಜುನ ಯಾವ ರೀತಿ ನಿನ್ನ ಫ್ರೆಂಡ್ ಆಗಿಬಿಟ್ಟು ನಿನ್ನನ್ನು ಯಾವಾಗಲೂ ಕೂಡ ಪ್ರೀತಿಸ್ತಾ ಇದ್ನೋ ಆ ರೀತಿ ಪ್ರೀತಿನೂ ಗೊತ್ತಿಲ್ಲ ಸಲವು ದೇವರ ದೇವ ಪುರಂದರವಿಟ್ಟಲ್ಲ ಏನನ್ನು ಕರಣಿಸು ಯಾವಾಗಲೂ ಕೂಡ ನಿನ್ನ ಸ್ಮರಣೆ ಬರುವಂತೆ ಮಾಡು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇವೆಲ್ಲವೂ ಕೂಡ ಅವರ ಮನಸ್ಸಿನ ಒಂದು ಭಾವನೆಗಳು ವ್ಯಕ್ತವಾದಾಗ ಅವನ್ನೇ ಸ್ತೋತ್ರಗಳು ಅಂತ ಕರೆದು ಸಂಸ್ಕೃತದಲ್ಲಿ ಬರೆದಾಗ ಅವು ಸ್ತೋತ್ರಗಳಾಯಿತು ಈಗ ಎಲ್ಲ ಕನ್ನಡದಲ್ಲಿ ಬರೆದ್ರೆ ಬೇರೆ ಬೇರೆ ಭಾಷೆನಲ್ಲಿ ಬರೆದಾಗ ಅವೆಲ್ಲ ಗೀತೆಗಳು ಆಯಿತು ಪಾಡುಗಳಾಯಿತು ಭಜನೆಗಳೆಲ್ಲ ಆಯಿತು ಇನ್ನೂ ಎಷ್ಟು ಚೆನ್ನಾಗಿ ಬೇಡ್ತಾರೆ ಎಷ್ಟು ರೀತಿ ಪ್ರಾರ್ಥನೆ ಮಾಡಬೇಕು ಯಾವ ರೀತಿ ನಾವು ಏನನ್ನ ಕೇಳಬೇಕು ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ ಏನೇನೆಲ್ಲ ನೀನು ನನ್ನಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಕಳಿಬೇಕು ಸಾಧಕರಾದವರ ಮನಸ್ಸಿನಲ್ಲಿ ಏನೇನು ಗುಣಗಳಿದೆ ಏನೇನು ಗುಣಗಳನ್ನು ಅವರು ಕಳೆದುಕೋಬೇಕು ಕಳ್ಕೊಂಡಾಗ ಮಾತ್ರ ಅವರು ಆಗ್ತಾರೆ ಇಡೀ ಆಧ್ಯಾತ್ಮಿಕ ಸಾಧನೆಯ ಉದ್ದೇಶವೇ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ದೋಷಗಳನ್ನೆಲ್ಲ ಕಳೆದುಕೊಳ್ಳತಕ್ಕಂಥದ್ದು ಯಾವಾಗ ಮನಸ್ಸಿನಲ್ಲಿರ್ತಕ್ಕಂಥ ದೋಷಗಳೆಲ್ಲ ಹೋಗಿ ಮನಸ್ಸು ಪರಿಶುದ್ಧವಾಗುತ್ತದೆಯೋ ಆಗ ಏನಾಗುತ್ತೆ ನಮ್ಮ ಭಗವಂತ ಅಲ್ಲೇ ತೋರ್ಕೋತಾನೆ ತೋರ್ಕೊಂಡಾಗ ಅವನು ಹೃದಯ ಕಮದಲ್ಲಿ ಇರ್ತಾನೆ ಆ ಹೃದಯ ಪರಿಶುದ್ಧಿಗೋಸ್ಕರ ಪ್ರಾರ್ಥನೆ ಒಂದು ಸ್ವಪ್ರಯತ್ನ ಇನ್ನೊಂದು ಆ ಪ್ರಾರ್ಥನೆಯ ಮುಖಾಂತರ ಭಗವಂತನನ್ನು ಒಲಿಸಿ ಆ ಶುದ್ಧಿಗೋಸ್ಕರ ಮಾಡತಕ್ಕಂಥದ್ದು ಏನನ್ನು ಬಿಡ್ಕೊತಾರೆ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸು ನಿನ್ನ ಕರುಣ ಕವಚವನ್ನು ಅರಣಕ್ಕೆ ತೊಡಿಸು ಚರಣ ಸೇವೆಯನಗೆ ಕೊಡಿಸು ನಿನ್ನ ಕರಪುಷ್ಪವನ್ನು ಶಿರದಲ್ಲಿ ಮುಡಿಸು ದೃಢಭಕ್ತಿ ನಿನ್ನಲ್ಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದೀನ ಪಾಡಿ ಕಡಗಣ್ಣ ಲೇಖನ್ನು ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಶುದ್ಧಿ ಮಾಡಿ ಯಾಕಪ್ಪ ನನ್ನ ನೆಗ್ಲೆಕ್ಟ್ ಮಾಡ್ತೀನಿ ನೀನು ಏ ದೇವರೇ ದಯವಿಟ್ಟು ಆ ಥರ ಮಾಡಬೇಡ ನನ್ನ ಮನಸ್ಸನ್ನು ಶುದ್ಧಿ ಮಾಡಿ ನಿನ್ನ ದರ್ಶನವನ್ನು ನಿರಂತರವಾಗಿ ನೀಡು ಮರೆ ಒಕ್ಕರ ಮರೆ ಒಕ್ಕವರ ಕಾವ ಬಿರಿದು ಎನ್ನ ಮರ್ಯಾದೆ ರಕ್ಷಣೆ ಮಾಡಯ್ಯ ಪರೆದು ದುರಿತಗಳೆಲ್ಲವ ತೊರೆದು ಸಿರಿ ಪುರಂದರ ವಿಠಲ ಎನ್ನನ್ನು ಪರೆದು ನೀನು ಎಲ್ಲ ನೀನು ಕಾಪಾಡು ಅಂತ ಹೇಳ್ತಾರೆ ಅದೇ ರೀತಿ ನಮ್ಮ ಹೃತ್ಪೂರ್ವಕವಾಗಿ ನಮಗೆ ಆಧ್ಯಾತ್ಮಿಕ ಅಂಬಲ ಬಂದಾಗ ಏನು ಬೇಡ್ತೀವಿ ನಡುವೆಲ್ಲ ಆ ದಾಸರುಗಳು ನಮಗೆ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿಕೊಟ್ಟೋಗಿದ್ದಾರೆ ದಿವಸ ಒಂದೊಂದ್ಸರಿ ಹೇಳಿದ್ರು ಸಾಕು ನಮಗೆ ಇವೆಲ್ಲವೂ ಕೂಡ ಒಂದು ರಿಮೈಂಡ್ ಥರ ಇರುತ್ತೆ ನಾವು ಹಾಡು ಹೇಳ್ತೀವಿ ಕೇಳ್ತೀವಿ ಅದರಲ್ಲಿ ಲಯ ಲಯ ತಾಳ ಅದನ್ನೆಲ್ಲವೂ ನೋಡ್ತೀವಿ ಆದರೆ ಈ ಅರ್ಥವನ್ನು ಒಮ್ಮೆಯಾದರೂ ಕೂಡ ನಾವು ಚಿಂತನೆ ಮಾಡಲ್ಲ ಈ ಅರ್ಥದ ಕಡೆಗೂ ಕೂಡ ನಾವು ಒಂದು ಮನಸ್ಸನ್ನು ಅಂತ ಅಂತೇಳಿದರೆ ಎಂಥೆಂಥ ಅದ್ಭುತವಾದ ಭಾವನೆಗಳು ನಮ್ಮ ಹೃದಯದಲ್ಲಿ ಉತ್ಪತ್ತಿಯಾಗುತ್ತೆ ಆ ಭಾವನೆಗಳೇ ನಮ್ಮ ಸರ್ವಸ್ವ ಆಗಬೇಕು ಆ ಸದ್ಭಾವನೆಗಳು ಅವ್ರು ಹೇಳ್ತಾರೆ ನಾನು ನಿನ್ನಳನ್ಯ ಬೇಡುವುದಿಲ್ಲ ಹೃದಯ ಕಮಲದಳು ನಿಂದಿರು ಅರಿಯೇ ನನಗೇನು ಬೇಕಾಗಿಲ್ಲ ಭಗವಂತ ಒಬ್ಬನೇ ಬೇಕು ಆ ಮುಕ್ತಿಯೇ ನನಗೆ ಬೇಕು ಎಂಬ ಒಂದು ಭಾವ ಬೇಕು ಅಲ್ಲಿವರೆಗೂ ನಾವು ಸಾಕ್ತಾ ಇರಬೇಕಾಗುತ್ತೆ ಅಲ್ಲಿವರೆಗೂ ನಾವು ಮುಂದುವರೆಗದನ್ನೇ ಅವ್ರು ಹೇಳ್ತಾರೆ ನಿನ್ನಳನ್ಯ ಬೇಡುವುದಿಲ್ಲ ಹೃದಯ ಕಮಲದಳು ನಿಂದಿರು ಅರಿಯೇ ಶಿರ ನಿನ್ನ ಚರಣಕ್ಕೆ ಎರಗಲಿ ಇಡೀ ನಮ್ಮ ಜೀವನವೇ ಆಧ್ಯಾತ್ಮಿಕ ಸಾಧನೆ ಆಗುತ್ತೆ ಊಟ ಮಾಡೋದು ತಿಂಡಿ ತಿನ್ನೋದು ಮಾತಾಡೋದು ನಡೆಯೋದು ನುಡಿಯೋದು ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಕೂಡ ನಾವು ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆ ಅಂತ ಮಾಡಬೇಕಾಗಿಲ್ಲ ಯಾವಾಗ ನಮ್ಮ ಹಂಬಲ ಹೃತ್ಪೂರ್ವಕವಾಗಿ ಭಗವಂತನಿಗೆ ನಿರಂತರವಾಗಿ ಬಯಸ ಒಂದು ಶಕ್ತಿ ಬಂದಾಗ ನಾವು ಮಾಡೋದೆಲ್ಲವೂ ಕೂಡ ಆಧ್ಯಾತ್ಮಿಕ ಸಾಧನೆ ಆಗುತ್ತೆ ಅದನ್ನೇ ಅವ್ರು ಹೇಳ್ತಾರೆ ಶಿರ ನಿನ್ನ ಚರಣಕ್ಕೆ ಎರಗಲಿ ಎನ್ನ ಚಕ್ಷು ಸದಾ ನಿನ್ನ ನೋಡಲಿ ಅರಿಯೇ ಕರ್ಣ ಗೀತಂಗಳ ಕೇಳಲಿ ನಿನ್ನ ನಿರ್ಮಾಲ್ಯವ ಗ್ರಾಣಿಸಲಿ ನಾಲಿಗೆ ನಿನ್ನನ್ನು ಕೊಂಡಾಡಲಿ ಕರ ಕರಗಳೆರಡು ನಿನ್ನ ನಚಿಸಲಿ ಚರಣತೀರ್ಥಯಾತ್ರೆ ಮಾಡಲಿ ಎನ್ನ ಮನ ಅನುದಿನ ನಿನ್ನನ್ನು ಸ್ಮರಿಸಲಿ ಅರಿಯೇ ಬುದ್ಧಿ ನಿನ್ನಳು ಬೆರೆಯಲಿ ಅರಿಯೇ ಚಿತ್ತ ನಿನ್ನಳು ಸ್ಥಿರವಿರಲಿ ಭಕ್ತ ಜನರ ಸಂಘವಾಗಲಿ ಪುರಂದರ ವಿಠಲನೆ ಇಷ್ಟೇ ದಯಮಾಡು ನೋಡಿ ಇಲ್ಲಿ ಭಕ್ತರ ಸಂಘವನ್ನು ಅವರು ಕೇಳಿದರು ಯಾರ ಜೊತೆ ನಮ್ಮ ಮನಸ್ಸನ್ನು ನಾವು ತೊಡಗಿಸ್ತೇವೋ ಅಂಥ ಭಾವನೆಗಳು ನಮಗೆ ಬರುತ್ತೆ ಭಕ್ತರ ಸಂಘದಲ್ಲಿ ಶ್ರೀರಾಮಕೃಷ್ಣ ಅದನ್ನೇ ಹೇಳ್ತಾಯಿದ್ರು ಭಕ್ತರು ಯಾವಾಗಲೂ ಭಕ್ತರ ಸಂಘ ಮಾಡಬೇಕು ಇಲ್ಲಿ ಅದನ್ನೇ ಶ್ರೀರಾಮಕೃಷ್ಣ ಹೇಳಿದರು ಭಗವಂತನಲ್ಲಿ ಆ ಶ್ರದ್ಧಾ ಭಕ್ತಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಇಲ್ಲಿ ಸ್ವಾಮಿ ಯತೀಶ್ವರಾನಂದಜಿ ಅಂತ ಇದ್ದರು ಅವರು ಕೂಡ ಈ ಆಧ್ಯಾತ್ಮಿಕ ಜೀವನದಲ್ಲಿ ಈ ಪ್ರಾರ್ಥನೆಯ ಮಹತ್ವ ನಾವು ಆ ಪವಿತ್ರತೆಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾಯಿದ್ರು ಯಾಕಂತೇಳಿದ್ರೆ ಇಡೀ ಆಧ್ಯಾತ್ಮಿಕತೆಯ ಒಂದು ಸಾರವೇ ಸಾಧನೆಯ ಸಾರವೇ ನಮ್ಮ ದೇಹ ಮನಸ್ಸುಗಳನ್ನು ಪವಿತ್ರ ಮಾಡಿಕೊಳ್ಳೋದು ಆ ಪ್ರಾರ್ಥನೆ ಅನ್ನೋದು ಯಾವ ರೀತಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತೆ ಆ ಪ್ರಾರ್ಥನೆಯಿಂದ ನಮ್ಮ ಮನಸ್ಸು ಯಾವ ರೀತಿ ಶಾಂತವಾಗುತ್ತೆ ಪವಿತ್ರವಾಗುತ್ತೆ ಅಂಥ ಮನಸ್ಸು ಯಾಕೆ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದೊಂದು ಸ್ವಲ್ಪ ನೋಡ್ಬೋಡೋಣ ಪವಿತ್ರತೆಗಾಗಿ ಪ್ರಾರ್ಥಿಸಿ ಮನಸ್ಸನ್ನು ಶಾಂತಗೊಳಿಸಲು ಪವಿತ್ರತೆ ಭಾಳ ಅವಶ್ಯಕ ನಮ್ಮ ಮನಸ್ಸು ಪವಿತ್ರವಾದಾಗ ಮಾತ್ರ ಅದು ಶಾಂತವಾಗುತ್ತೆ ಶಾಂತವಾದಾಗ ಮಾತ್ರ ನಮಗೆ ಏಕಾಗ್ರತೆ ಎಲ್ಲ ಬರುತ್ತೆ ನಾವು ಭಗವಂತನ ಕುರಿತು ಹೃತ್ಪೂರ್ವಕವಾಗಿ ಚಿಂತನೆ ಮಾಡೋಕ್ಕಾಗುತ್ತೆ ಈ ಪವಿತ್ರತೆ ಇಲ್ಲ ಅಂತ ಹೇಳಿದರೆ ಅಲ್ಲಿ ಶಾಂತಿ ನೆಲೆಸಲ್ಲ ದೇಹ ಅಥವಾ ಪ್ರಪಂಚಕ್ಕೆ ಸಂಬಂಧಿಸದೇ ಇರುವ ಶುಭ ಮತ್ತು ಪವಿತ್ರ ಭಾವನೆಗಳ ಮೂಲಕ ಮನಸ್ಸು ಶಾಂತವಾಗುತ್ತದೆ ಪ್ರಪಂಚಕ್ಕೆ ಯಾವುದೇ ಆಗಲಿ ಅದು ಅಶುಭ ಆಗಿಬಿಡುತ್ತೆ ಯಾವಾಗ ಪ್ರ ಪ್ರಪಂಚದಿಂದ ಅದು ವಿಮುಖವಾಗುತ್ತೋ ಆಗ ಮಾತ್ರ ಏನಾಗುತ್ತೆ ಅದು ಪವಿತ್ರವಾಗುತ್ತೆ ಉಪನಿಷತ್ತು ಹೇಳುತ್ತದೆ ಶಾಂತ ಮನಸ್ಸಿನಿಂದ ಬ್ರಹ್ಮವನ್ನು ಧ್ಯಾನಿಸಬೇಕು ಬ್ರಹ್ಮ ತಜ್ಜಾಲ ನಿತಿ ಶಾಂತ ಉಪಾಸೀತ ಚಾಂದೊಗ್ಗ ಉಪನಿಷತ್ತಿನಲ್ಲಿ ಹೇಳ್ತಾರೆ ನೀವು ಆ ಶಾಂತವಾದ ಮನಸ್ಸಿನಿಂದ ಭಗವಂತನನ್ನು ಉಪಾಸನೆ ಮಾಡಿ ನಾವು ಭಗವಂತನ ಚಿಂತನೆ ಹೇಳಿದ್ರೆ ಆ ಶಾಂತ ಮನಸ್ಸು ಬೇಕು ಆ ಶಾಂತ ಮನಸ್ಸು ಬೇಕಂದರೆ ಮನಸ್ಸು ಪವಿತ್ರವಾಗಬೇಕು ಆ ಪವಿತ್ರತೆಗೋಸ್ಕರ ಪ್ರಾರ್ಥನೆ ಮಾಡಬೇಕು ಮನಃಶಾಂತಿಗಾಗಿ ನಾವು ಹೋರಾಡುತ್ತಿರುವಾಗ ಭಗವಂತನ ಸಹಾಯವನ್ನು ನಾವು ಪಡೆಯಬೇಕು ಮನಸ್ಸಿನ ಪರಿಶುದ್ಧತೆಗಾಗಿ ಅವನನ್ನು ನಾವು ಪ್ರಾರ್ಥಿಸಬೇಕು ನಮ್ಮ ಆಧ್ಯಾತ್ಮಿಕ ಒಳಿತಿಗಾಗಿ ಪ್ರಾರ್ಥಿಸುವುದು ಮಾತ್ರವಲ್ಲದೆ ಇತರರಿಗಾಗಿಯೂ ಪ್ರಾರ್ಥಿಸಬೇಕು ಪವಿತ್ರತೆ ಏಕಾಗ್ರತೆ ಏಕನಿಷ್ಠೆಗಾಗಿ ಪ್ರಾರ್ಥನೆ ಹಾಗೆಯೇ ಇತರರ ಆಧ್ಯಾತ್ಮಿಕ ಒಳಿತಿಗಾಗಿಯೂ ಅವರು ಪವಿತ್ರತೆ ಅವರ ಪವಿತ್ರತೆ ಏಕಾಗ್ರತೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪಡೆಯಲೆಂದು ಪ್ರಾರ್ಥಿಸಿ ಅದರ ಪರಿಣಾಮ ಏನಾಗುತ್ತೆ ಇತರರಿಗಾಗಿ ಪ್ರಾರ್ಥಿಸುವುದರಿಂದ ನಮ್ಮ ನರಗಳ ಮೇಲೆ ಒಂದು ಸಾಂತ್ವನದ ಪರಿಣಾಮ ಉಂಟಾಗುವುದು ನಮ್ಮ ಮನಸ್ಸು ವಿಶಾಲವಾಗುವುದು ಆದ್ದರಿಂದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಾವು ಧ್ಯಾನಕ್ಕೆ ಕುಳಿತಾದ ತಕ್ಷಣ ಎಲ್ಲರಿಗಾಗಿ ಪ್ರೀತಿಯ ಭಾವನೆಗಳನ್ನು ಎಲ್ಲ ದಿಕ್ಕುಗಳಿಗೂ ಕಳಿಸಬೇಕು ಎಂದಿರುವರು ನಿಮಗಿದು ಬಹಳ ಸಹಾಯವಾಗುವುದು ಪ್ರತಿದಿನ ಬೇರೆಯವರಿಗಾಗಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಬೇಕು ಸಾಕಷ್ಟು ಏಕಾಗ್ರತೆಯಿಂದ ಈ ರೀತಿ ಪ್ರಾರ್ಥನೆ ಮಾಡಿದರೆ ಇದರಿಂದ ಬೇರೆಯವರಿಗೆ ಒಳ್ಳೆಯದಾಗುವುದು ಅಷ್ಟೇ ಅಲ್ಲದೆ ಇದರಿಂದ ದುಃಖ ಕಷ್ಟಗಳಲ್ಲಿರುವ ಇತರರ ಬಗ್ಗೆ ಪ್ರೀತಿ ಸಹಾನುಭೂತಿಯ ಭಾವನೆ ನಮ್ಮಲ್ಲಿ ಉಂಟಾಗುವುದು ಯಾವಾಗ ಸದ್ಭಾವನೆಗಳು ನಮ್ಮಲ್ಲಿ ಉಂಟಾಗುತ್ತೋ ಹಾಗೇನಾಗುತ್ತೆ ಸಹಜವಾಗಿ ಮನಸ್ಸು ವಿಶಾಲವಾಗುತ್ತೆ ವಿಶಾಲವಾದಷ್ಟು ಮನಸ್ಸೇನಾಗುತ್ತೆ ಏಕಾಗ್ರತೆವಾಗಿ ಭಗವಂತನಲ್ಲಿ ಲಯವಾಗುತ್ತೆ ಹೃದಯ ವೈಶಾಲ್ಯತೆಯು ಮನಸ್ಸಿನ ಪವಿತ್ರತೆ ಶಾಂತತೆ ಏಕಾಗ್ರತೆಗಳಿಗೆ ಅತ್ಯಾವಶ್ಯಕ ಹೃದಯದ ವೈಶಾಲ್ಯತೆ ಇಲ್ಲದೇ ಇದ್ದರೆ ನಾವು ತುಂಬ ಸಣ್ಣ ಮನಸ್ಸಿನವರಾದರೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋಕ್ಕಾಗಲ್ಲ ಅದಕ್ಕೆ ಎಲ್ಲ ಮಹಾ ಸಂತರನ್ನ ನೋಡಿದ ಗೊತ್ತವ್ರು ಎಂಥ ಎಲ್ಲ ಜೀವಿಗೂ ದಯ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ ಅಂತ ಹೇಳಿದರು ಶ್ರೀರಾಮಕೃಷ್ಣ ಹೇಳ್ತಾರೆ ದಯಗೂ ಮಾಯಗೂ ಏನು ವ್ಯತ್ಯಾಸ ದಯೆ ಅಂತೇಳಿದರೆ ಯಾವ ಒಂದು ಜಾತಿ ಮತ ಸಂಬಂಧ ಇಲ್ಲದೇ ಇರತಕ್ಕಂಥ ಯಾವ ಜೀವಿ ಕಷ್ಟದಲ್ಲಿದೆಯೋ ಆ ಜೀವಿಗೆ ನಿರಂತರವಾಗಿ ಅಪ್ರೀತಿಯನ್ನು ಅರಿಸ್ತಕ್ಕಂಥದ್ದು ಸಹಜವಾಗಿ ಹೇಗೆ ಮಕ್ಕಳ ಮೇಲೆ ತಾಯಿಗೆ ಸಹಜವಾದ ಪ್ರೀತಿ ಇರುತ್ತೋ ಅದೇ ರೀತಿ ಕಷ್ಟದಲ್ಲಿರ್ತಕ್ಕಂಥ ಒಂದು ಜೀವಿಗೆ ನಾವು ಹೃತ್ಪೂರ್ವಕವಾಗಿ ಅಪ್ರೀತಿಯನ್ನು ಕೊಡುವುದಾದರೆ ಅದು ದಯೆ ಅದೇ ಪ್ರೀತಿ ನಮ್ಮ ಬಂಧುಗಳ ಮೇಲೂ ಬರ್ಬೋದು ಅಣ್ಣನ ಮೇಲೆ ತಮ್ಮನ ಮೇಲೆ ಚಿಕ್ಕಮ್ಮ ದೊಡ್ಡಪ್ಪ ಅಮ್ಮ ಬಂಧುಗಳು ಯಾವುದೇ ರೀತಿಯ ಬಂಧುಗಳ ಮೇಲೂ ಕೂಡ ಸಹಜವಾಗಿ ಬರ್ಬೋದು ಆದರೆ ಅದು ಮಾಯೆ ಅದು ಬಂಧನಕಾರಿ ಅಂತ ಹೇಳ್ತಾರೆ ಅಲ್ಲಿಯೂ ಕೂಡ ಪ್ರೀತಿಯೇ ಇಲ್ಲಿಯೂ ಪ್ರೀತಿಯೇ ಇಲ್ಲಿ ಯಾವುದೇ ಒಂದು ಸಂಬಂಧವಿಲ್ಲದೆ ಸಹಜವಾಗಿ ನನ್ನ ಹೃದಯ ವೈಶಾಲ್ಯದಿಂದ ಬರತಕ್ಕಂಥ ಭಾವನೆ ಇದೆಯಲ್ಲ ಅದು ಅದ್ಭುತ ಅದು ದಯೆ ಆ ದಯೆ ಅದು ಸದ್ಗುಣ ಆಗುತ್ತೆ ಶ್ರೀಕೃಷ್ಣ ಹೇಳಿದಂಗೆ ಅದು ದೈವಿ ಶಕ್ತಿ ನಮ್ಮ ಮನಸ್ಸನ್ನು ಭಗವಂತನ ಕಡೆ ಕರ್ಕೊಂಡು ಹೋಗುತ್ತೆ ಯಾಕಂತೇಳಿದ್ರೆ ನಾವು ಧ್ಯಾನ ಮಾಡಬೇಕಾದ್ರೆ ಮನಸ್ಸಿನ ಪವಿತ್ರತೆ ಶಾಂತತೆಗೆ ಏಕಾಗ್ರತೆಗೆ ನಮ್ಮ ಹೃದಯದ ವೈಶಾಲ್ಯತೆ ಭಾಳ ಅವಶ್ಯಕತೆ ಅಂತ ಹೇಳ್ತಾರೆ ನೋಡಿ ಇವೆಲ್ಲವನ್ನು ಕೂಡ ನಾವು ಪ್ರಾರ್ಥನೆಯಿಂದ ಪರ ಪಡ್ಕೋಬೋದು ಆದ್ದರಿಂದ ಇತರರಿಗಾಗಿ ಪ್ರಾರ್ಥಿಸುತ್ತಾ ನಾವು ದೇವರ ಹತ್ತಿರಕ್ಕೆ ಹೋಗುತ್ತೇವೆ ಪ್ರಾರ್ಥನೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ರು ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು ಯಾವುದಕ್ಕೆ ಶ್ರದ್ಧಾ ಭಕ್ತಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತೇಳಿದ್ರು ಈಗ ನೆಕ್ಸ್ಟು ನೋಡೋಣ ನೆಕ್ಸ್ಟ್ ಹೇಳಿದ್ರು ರಾಮಕೃಷ್ಣ ಶ್ರದ್ಧೆ ಇತ್ತು ಅಂತೇಳಿದರೆ ಎಲ್ಲವೂ ಕೂಡ ಗಳಿಸ್ದಂಗೆ ಶ್ರದ್ಧೆ ಬೇಕು ನಾವು ಪ್ರಾರ್ಥನೆ ಮಾಡಿದ್ವಿ ಈಗ ಶ್ರದ್ಧೆ ಅವ್ರು ಹೇಳ್ತಾರೆ ಶ್ರದ್ಧೆಯುಂಟಾಯಿತು ಎಂದರೆ ಎಲ್ಲವೂ ಹಾಗೆ ಶ್ರದ್ಧೆಗಿಂತ ಮಿಲಿ ಮಿಗಿಲಾದಿದ್ದು ಯಾವುದು ಇಲ್ಲ ಅಂತೇಳಿ ಶ್ರೀರಾಮಕೃಷ್ಣರು ಎಲ್ಲ ಉದಾಹರಣೆ ಕೊಟ್ಟರು ಈಗ ಶ್ರದ್ಧೆ ಎಂದ್ರೇನು ಅಂತ ನಾವು ನೋಡೋಣ ಶ್ರದ್ಧೆ ಅನ್ನೋದು ಒಂದು ಅದ್ಭುತವಾದ ಒಂದು ಗುಣ ಆಧ್ಯಾತ್ಮಿಕ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಆ ಶ್ರದ್ಧವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧವಾ ಪರಾಂ ಶಾಂತಿಂ ಅಚಿರಾಣ್ಯ ಅಚಿರೇಣಾದಿ ಗಚ್ಚತಿ ಅಂತ ಶ್ರೀಕೃಷ್ಣ ಹೇಳಿದ ಯಾರಿಗೆ ಶ್ರದ್ಧೆ ಉಂಟಾಗಿದೆಯೋ ಆ ವ್ಯಕ್ತಿ ಆ ಜ್ಞಾನವನ್ನು ಪಡಿತಾನೆ ಶ್ರದ್ಧೆ ಏನು ಶಾಸ್ತ್ರಗಳ ಪ್ರಕಾರ ಶಾದು ಶಾಸ್ತ್ರ ಸತ್ಯಬುದ್ಧಿ ಅವಧಾರಣಂ ಶಾಸ್ತ್ರ ಏನು ಹೇಳುತ್ತೆ ಮತ್ತು ಗುರುಗಳು ಏನು ಹೇಳ್ತಾರೆ ಅದು ಅದರಲ್ಲಿ ಸತ್ಯ ಬುದ್ಧಿಯನ್ನು ಅವಲಂಬಿಸ್ತಕ್ಕಂಥದ್ದು ಶ್ರದ್ಧಾ ಅಂತ ಕೇಳಿದರು ಶ್ರದ್ಧೆ ಹೇಳಿದರೆ ಗುರುಗಳು ಏನು ಹೇಳ್ತಾರೋ ಅದು ಸತ್ಯ ಶಾಸ್ತ್ರ ಏನು ಹೇಳುತ್ತೆ ಅಂತ ಸತ್ಯ ಈ ಶ್ರದ್ಧೆ ಅನ್ನೋದು ಅಷ್ಟು ಸುಲಭವಾಗಿ ಬರುತ್ತೆ ಸ್ವಾಮಿ ವಿಮಲಾನಂದಜಿ ಅಂತ ಇದ್ದರು ಸ್ವಾಮಿ ವಿವೇಕಾನಂದರ ಶಿಷ್ಯರು ಅವರು ಅವರ ಜೀವನದಲ್ಲಿ ಬರುತ್ತೆ ಒಂದಿದು ಒಂದು ವ್ಯಾಖ್ಯಾನ ಮಾಡ್ತಾರೆ ಈ ಶ್ರದ್ಧೆ ಅಂದ್ರೇನು ಈ ಶ್ರದ್ಧೆ ಹೇಗೆ ನಮಗೆ ಬರುತ್ತೆ ಇದು ಆ ಶ್ರದ್ಧೆ ಅದು ಬಹಳ ಇಂಪಾರ್ಟೆಂಟ್ ನಾವು ತಿಳ್ಕೊಂಡಿದ್ದು ಸರಿ ನಮ್ಮ ಕುರುಡ ನಂಬಿಕೆಯನ್ನು ಕೂಡ ನಾವು ಶ್ರದ್ಧೆ ಅಂತ ಭಾವಿಸಬಹುದು ಅದರಿಂದ ಮೋಸ ಹೋಗ್ಬೋದು ಅದರಿಂದ ಇದನ್ನು ಸರಿಯಾಗಿ ತಿಳ್ಕೊಳ್ಳೋದು ಭಾಳ ಅವಶ್ಯಕತೆ ಎಷ್ಟು ಚೆನ್ನಾಗಿ ಅವರು ವಿಶ್ಲೇಷಣೆ ಮಾಡಿದರು ತುಂಬ ಚೆನ್ನಾಗಿದೆ ಅದಕ್ಕೆ ನೋಡೋಣ ಶ್ರದ್ಧೆ ಎಂದರೆ ಇದ್ದಕ್ಕಿದ್ದ ಹಾಗೆ ಮೇಲೆದ್ದು ಬರುವ ಭಾವಕತೆಯ ಬುದ್ಭುದವಲ್ಲ ಸುಮ್ಮ ಸುಮ್ಮನೆ ಅದು ನಮ್ಮ ಮನಸ್ಸಿನ ಮೇಲೆ ಹೇಳತಕ್ಕಂಥ ಒಂದು ಭಾವನೆಯಲ್ಲ ಅದು ಕೆಲಸರಿ ನಮ್ಗೆ ಅನಿಸುತ್ತೆ ಓಕೆ ನಂಬಿಕೆ ಬಂದುಬಿಡ್ತು ಅಂತ ಥರ ಇಲ್ಲದ್ದು ಅದು ಸುಮ್ಮ ಸುಮ್ಮನೆ ಬರತಕ್ಕಂಥದ್ದಲ್ಲ ಅಥವಾ ಬೌದ್ಧಿಕ ಕಸರತ್ತುಗಳ ಉಜ್ವಲ ಪ್ರದರ್ಶನವೂ ಅಲ್ಲ ಎಷ್ಟೋ ಸರಿ ನಾವೆಲ್ಲ ಶಾಸ್ತ್ರಗಳನ್ನು ತಿಳಿದುಕೊಂಡಾಗ ಎಷ್ಟು ಹೆಚ್ಚು ವಿಚಾರಗಳು ತಿಳಿದಾಗ ನಮ್ಮಲ್ಲೇ ನಮಗೆ ಒಂದು ವಿಶ್ವಾಸ ಬರುತ್ತೆ ಅದು ಕೂಡ ಶ್ರದ್ಧೆ ಅಲ್ಲ ಶ್ರದ್ಧೆಗೆ ಬದುಕಿನ ಪ್ರಚಂಡ ವಾಸ್ತವಗಳನ್ನು ಎದುರಿಸಿ ನಿಲ್ಲಲಾರದೆ ಅದೃಶ್ಯವಾಗುವ ಈ ನೆರಳು ಬೆಳಕಿನ ಆಟಗಳೂ ಆಟಗಳಿಗೂ ಸಂಬಂಧವಿಲ್ಲ ಕೆಲಸರಿ ಜೀವನದಲ್ಲಿ ಏರುಪೇರಾದ ಕೆಲಸರಿ ಎಲ್ಲ ಭಾವನೆಗಳೆಲ್ಲ ಬರುತ್ತೆ ಅದು ಕೂಡ ಅದಕ್ಕೇನು ಸಂಬಂಧ ಇಲ್ಲ ಅದು ಈ ಭವದ ಬದುಕಿನ ವೈವಿಧ್ಯ ವೈಚಿತ್ರ್ಯಗಳ ನಡುವೆಯೇ ನಮ್ಮ ಸಮಸ್ತ ಚಿಂತನೆ ಹಾಗೂ ಕ್ರಿಯೆಗಳ ಹಿಂದಿನ ಒಂದು ಜೀವಂತಿಕೆಯ ತತ್ವವಾಗಿ ಹೃದಯಾಂತರಾಳದಲ್ಲಿ ನಿಶ್ಚಲವಾಗಿ ನೆಲೆಗೊಳ್ಳುವಂಥದ್ದು ನೋಡಿ ಇಷ್ಟು ಅದು ನಮ್ಮ ಜೀವನದ ಬದುಕಿನ ವೈವಿಧ್ಯ ಚಿತ್ ವೈಚಿತ್ರ್ಯಗಳ ನಡುವೆಯೇ ನಮ್ಮ ಸಮಸ್ತ ಚಿಂತನೆ ಪ್ರತಿಯೊಂದು ನಮ್ಮ ಏನೇನು ಭಾವನೆಗಳು ಚಿಂತನೆಗಳು ಬರುತ್ತೆ ಅದು ಹಾಗೂ ಕ್ರಿಯೆಗಳ ಹಿಂದೆ ನಾವೇನೇನು ಕೆಲಸವನ್ನು ಮಾಡ್ತೀವಿ ಕಾರ್ಯವನ್ನು ಮಾಡ್ತೀವಿ ಅದರ ಹಿಂದೆ ಒಂದು ಜೀವಂತಿಕೆ ಯಾವಾಗಲೂ ಕೂಡ ಜೀವಂತ ಒಂದು ತತ್ವ ಅದು ಎಲ್ಲಿ ಬರುತ್ತೆ ಹೃದಯಾಂತರಾಳದಲ್ಲಿ ಅಂದರೆ ನಮ್ಮ ಅಂತರಂಗದಲ್ಲಿ ನಿಶ್ಚಲವಾಗಿ ಅಂದರೆ ಒಂದು ಯಾವುದೋ ಒಂದು ಶಾಶ್ವತವಾಗಿ ಅಥವಾ ಒಂದು ಬಲವಂತವಾಗಿ ದೃಢವಾಗಿ ಅಂತ ನೆಲೆಗೊಂಡಂಥದ್ದು ಅದು ತನ್ನ ಪ್ರಗಾಢ ಪ್ರಾಧಾನ್ಯತೆಯ ಮೂಲಕ ನಮ್ಮನ್ನು ಈ ಪ್ರಪಂಚದ ರಂಗಾಟನೆಯಿಂದ ಎಡಬಿಡದೆ ತೊಡಗಿಸುವ ರಂಗಾಟಗಳಿಂದ ಕೊನೆಗೂ ಮೊದಲಿದ ಕ್ರಿಯ ವೈವಿಧ್ಯಗಳಿಂದ ದೂರ ಸೆಳೆದು ನಿತ್ಯ ಸತ್ಯದೊಡನೆ ಸಾಮೀಪ್ಯ ಸಂಸ್ಪರ್ಶವನ್ನು ಉಂಟು ಮಾಡಿಸಿ ಉಂಟು ಮಾಡಿಸಿ ಅದರೊಂದಿಗೆ ನಮಗಿರುವ ಚಿರಕಾಲದ ಸಂಬಂಧವನ್ನು ಎತ್ತಿ ತೋರಿಸುವ ಒಂದು ವಿಶಿಷ್ಟವಾದ ಅಂತರ್ದೃಷ್ಟಿಯೇ ಅಂತರ್ದೃಷ್ಟಿಯ ಗ್ರಹಿಕೆ ನಾವು ಸಾಧನೆ ಮುಖಾಂತರ ನಮ್ಮ ಜೀವನದ ಅನುಭವದ ಮುಖಾಂತರ ನಮ್ಮ ಅಂತರಂಗಗಳಲ್ಲಿ ಯಾವುದು ನಮ್ಮನ್ನು ನಿತ್ಯ ಸತ್ಯದಡೆಗೆ ಕರೆದುಕೊಂಡು ಹೋಗಲು ಸಹಾಯ ಮಾಡುತ್ತೆ ಯಾವುದು ಸಹಾಯದಲ್ಲಿ ಇರತಕ್ಕಂಥ ನಮ್ಮ ಅಂತರ್ದೃಷ್ಟಿಯಲ್ಲಿರತಕ್ಕಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಅಂತ ಹೇಳ್ಬೋದು ಆ ಶಕ್ತಿಯೇ ಶ್ರದ್ಧೆ ಅಂತ ಹೇಳ್ತಾರೆ ಒಬ್ಬ ಮನುಷ್ಯನ ನಿಜವಾದ ಮೌಲಿಕತೆಯ ಸೂಚಿ ಎಂದರೆ ಇಂದ್ರಿಯಾತೀತ ಅಸ್ತಿತ್ವದ ಬಗೆಗಿನ ಅವನಿಗಿರುವ ನಂಬಿಕೆಯ ಪ್ರಗಾಢತೆ ಆ ಭಗವಂತನಲ್ಲಿ ಅವನಿಗೆ ಎಷ್ಟು ಒಂದು ಅದ್ಭುತವಾದ ಒಂದು ಸ್ಪಷ್ಟತೆ ಇದೆ ಅಥವಾ ಅವನಲ್ಲಿ ಎಂದು ದೃಢವಾದ ಒಂದು ನಂಬಿಕೆ ಇದೆ ಅದು ಅವನ ಮೇಲೆ ಪರಿಣಾಮ ಬರುತ್ತೆ ಏಕೆಂದರೆ ಅದೇ ಅವನ ಪ್ರತಿಯೊಂದು ಚಿಂತನೆಗೆ ಆಕಾರವನ್ನು ಕೊಡತಕ್ಕಂಥದ್ದು ಪ್ರತಿಯೊಂದು ನಡವಳಿಕೆಗೂ ಚಾಲೆಯನ್ನು ಕೊಡುವುದು ಪ್ರತಿಯೊಂದು ಕೃತಿಯನ್ನು ರೂಪಿಸುವುದು ನಮ್ಮ ಚಿಂತನೆ ನಮ್ಮ ಕೃತಿ ನಮ್ಮ ನೆಡೆ ನುಡಿ ಎಲ್ಲದಕ್ಕೂ ಯಾವುದೋ ಒಂದು ಹಿನ್ನೆಲೆಯಾಗಿ ನಮಗೆ ಸ್ಫೂರ್ತಿಯನ್ನು ಕೊಡತಕ್ಕಂಥ ಒಂದು ಅಂತದೃಷ್ಟಿಯ ಅಂತದೃಷ್ಟಿ ನಿತ್ಯ ಸತ್ಯದೊಂದಿಗೆ ಒಂದಾಗಿ ಇರಬೇಕು ಆ ಅಂತರ್ದೃಷ್ಟಿಯೇ ಶ್ರದ್ಧೆ ಅಥವಾ ಆ ಅಂತರ್ದೃಷ್ಟಿ ಅಂದರೆ ಆ ಭಗವಂತನಲ್ಲಿ ಇಡ್ತಕ್ಕಂಥ ಒಂದು ಅದ್ಭುತವಾದ ಒಂದು ವಿಶ್ವಾಸ ಅಂತರ್ದೃಷ್ಟಿಯಿಂದ ಬರತಕ್ಕಂಥ ವಿಶ್ವಾಸವನ್ನು ಅವರೇನಂತಾರೆ ಶ್ರದ್ಧೆ ಅಂತ ಕರೀತಾರೆ ಅದನ್ನೇ ಶಾಸ್ತ್ರದಲ್ಲಿ ಶಾಸ್ತ್ರ ಗುರುವಾಕ್ಯಸ ಸತ್ಯ ಬುದ್ಧಿ ಅವಧಾರಣಂ ಶಾಸ್ತ್ರ ಮತ್ತು ಗುರುವಾಕ್ಯದಲ್ಲಿರ್ತಕ್ಕಂಥ ಆ ಶ್ರದ್ಧೆ ಬಂತು ಅಂದರೆ ರಾಮಕೃಷ್ಣ ಹೇಳ್ತಾರೆ ಎಲ್ಲವೂ ಕೂಡ ದೊರೆತ ಹಾಗೆ ಮನುಷ್ಯ ಎದುರಬೇಕಾಗಿಲ್ಲ ನೋಡಿ ಅವರೆಷ್ಟು ಚೆನ್ನಾಗಿ ಪ್ರಶ್ನೆ ಮಾಡಿದರೆ ಈ ಥರ ಪ್ರಾಪಂಚಿಕ ಜೀವರ ಉದ್ಧಾರಕ್ಕೆ ಏನಾದರೂ ಮಾರ್ಗ ಇದೆಯೇ ರಾಮಕೃಷ್ಣ ಹೇಳಿದ್ರು ಖಂಡಿತವಾಗಿದೆ ಮನುಷ್ಯ ಉದ್ಧಾರ ಆಗಬಲ್ಲ ಆದರೆ ಅವನಲ್ಲಿ ಈ ಎಲ್ಲ ಗುಣಗಳಿರಬೇಕು ಏನಿರಬೇಕು ಸಂಘ ಮಾಡಬೇಕು ನಿರ್ಜನ ಪ್ರದೇಶದಲ್ಲಿ ಭಗವತ್ ಚಿಂತನೆ ಮಾಡಬೇಕು ಪ್ರಾರ್ಥಿಸಬೇಕು ಅದೇ ರೀತಿ ಶ್ರದ್ಧೆಯನ್ನು ಬೆಳೆಸ್ಕೋಬೇಕು ಆಗ ಹೇಳಿದ್ರು ಶ್ರದ್ಧೆ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳನ್ನು ಶ್ರೀರಾಮ ಕೊಟ್ಟರು ಎಷ್ಟು ಚೆನ್ನಾಗಿದೆ ಅವ್ರು ಕೊಡತಕ್ಕಂಥ ಅಂದರೆ ಉದಾಹರಣೆ ಅಷ್ಟು ಸುಲಭವಾಗಿ ಬರೋಲ್ಲ ಒಂದು ತುಂಬ ಒಂದು ಸುಂದರವಾದ ಕಥೆ ಇದೆ ಈ ಶ್ರದ್ಧೆ ಅನ್ನೋದು ಅಷ್ಟು ಸುಲಭವಾಗಿಲ್ಲ ಪಾರ್ವತಿ ಪರಮೇಶ್ವರ ಆಕಾಶದಲ್ಲಿ ಹೋಗ್ತಾ ಇದ್ರಂತೆ ಹೋಗ್ತಾ ಇರ್ಬೇಕಾದ್ರೆ ಅವತ್ತೆಲ್ಲ ಅಲ್ಲಿ ಗಂಗಾ ಸ್ನಾನ ಮಾಡ್ತಾಯಿದ್ರು ಯಾವುದೋ ಒಂದು ವಿಶೇಷವಾದ ದಿನ ಇತ್ತು ಆ ಅದ್ರಲ್ಲಿ ಲಕ್ಷ ಲಕ್ಷ ಜನ ಸ್ನಾನ ಮಾಡ್ತಾಯಿದ್ರು ಅವ್ರನ್ನೆಲ್ಲ ನೋಡಿ ಪರಮೇಶ್ವರನ ನಕ್ಬಿಟ್ನಂತೆ ಇವರೇನು ಸ್ನಾನ ಮಾಡ್ತಾರೆ ಆಗ ಪಾರ್ವತಿ ಕೇಳಿದ್ ಯಾಕೆ ನಕ್ಕರೆ ಅಂತ ಇವರಲ್ಲಿ ಒಬ್ರಲ್ಲೂ ನಂಬಿಕೆ ಇಲ್ಲ ನಾವು ಈ ಗಂಗಾ ಸ್ನಾನ ಮಾಡಿ ಪವಿತ್ರ ಆಗ್ತೀವಿ ಅಂತ ಸುಮ್ಮನೆ ಸ್ನಾನ ಮಾಡಿ ಹೋಗ್ತಾರೆ ಅಂತ ಆಗ ಪಾರ್ವತಿಗೆ ಕೋಪ ಬಂದ್ಬಿಡ್ತಂತೆ ಏನು ನನ್ನ ಮಕ್ಕಳ ಮೇಲೆ ನೀನು ಅಷ್ಟು ಅನುಮಾನ ಪಡ್ತೀಯ ನೀನು ನನ್ನ ಮಕ್ಕಳ ಎಲ್ಲರಲ್ಲೂ ಕೂಡ ಶ್ರದ್ಧೆ ಇದೆ ಆ ಶ್ರದ್ಧೆಯಿಂದನೇ ಅವರು ಸ್ನಾನ ಮಾಡ್ತಾರೆ ಇಬ್ಬರಿಗೂ ಎಲ್ಲ ಒಂದು ಸ್ವಲ್ಪ ಜಗಳ ಆಯಿತು ಆದರೆ ಪರೀಕ್ಷೆ ಮಾಡಬೇಕಲ್ಲ ಆಗ ಪರಮೇಶ್ವರ್ ಹೇಳಿದಂತೆ ನೋಡು ಪಾರ್ವತಿ ನೀನು ಹೇಳಿದ್ರು ಒಪ್ಪಲ್ಲ ನೀನು ಈಗ ಹೋಗಿ ಪರೀಕ್ಷೆ ಮಾಡೋಣ ಆಯಿತು ಪರೀಕ್ಷೆ ಮಾಡೋಣ ನೀವೇ ಸೌಲದು ನ್ಯಾಚುರಲ್ ನಾವು ಹೆಂಗೆ ನೋಡ್ತೀವಿ ಜಗಳ ಅದೇ ಥರ ಜಗಳ ಆಯಿತು ಆಗ ಪರಮೇಶ್ವರ್ ಹೇಳಿಂದ ನೋಡು ನಾನು ಒಬ್ಬ ರೋಗಿಯಾಗಿ ಅಲ್ಲಿ ಒದ್ದಾಡ್ತಾ ಇರ್ತೀನಿ ನೀನು ನನ್ನ ಹೆಂಡತಿ ಆಗಿರು ಅಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಏನಪ್ಪ ಬೇಡಿಕೆ ಅಂತೇಳಿದರೆ ಯಾರು ಗಂಗಾ ಸ್ನಾನ ಮಾಡಿಕೊಂಡು ಪವಿತ್ರರಾಗಿದ್ದರೂ ಅವ್ರು ಮುಟ್ಟಿದರೆ ನನ್ನ ಕುಷ್ಠರೋಗ ಹೋಗುತ್ತಷ್ಟೇ ಅವ್ರು ಇನ್ನೇನು ಮಾಡಬೇಕಾಗಿಲ್ಲ ಬಂದರನ್ನೆಲ್ಲ ಕೇಳು ನೋಡಿ ನನ್ನ ಗಂಡ ಇದ್ದು ಕಷ್ಟದ ಇದ್ದಾನೆ ಸತ್ತೋಗ್ತಾ ಇದ್ದಾನೆ ದಯವಿಟ್ಟು ನೀವು ಗಂಗಾ ಸ್ನಾನ ಮಾಡಿ ಪವಿತ್ರ ಆಗಿದ್ದೀರಿ ದಯವಿಟ್ಟು ಬಂದು ಮುಟ್ಟಿ ಅಂದಾಗ ನೋಡೋಣ ಎಷ್ಟು ಜನಕ್ಕೆ ನಂಬಿಕೆ ಇದೆ ಅವರು ಪವಿತ್ರ ಆಗಿದ್ದೀವಿ ಅಂಥೇಳಿ ಅಂದ ಬಂದ ಕುಷ್ಠರೋಗಿ ಆದರೂ ಪಾರ್ವತಿ ಇದ್ಲು ಅಳ್ತಾ ಇದ್ದಾಗ ಎಲ್ಲ ಸ್ನಾನ ಮಾಡ್ಕೊಂಡು ಗೊಬ್ಬರ ಬರ್ತಿದ್ರು ಯಾರು ಬಂದ್ರೆ ಕೇಳಿದ್ರಮ್ಮ ಯಾಕಮ್ಮ ಅಳ್ತೀಯ ಏನಾಯಿತು ತಾಯಿ ಅದಕ್ಕೆ ನೋಡಿ ನೋಡಿ ನನ್ನ ಗಂಡನಿಗೀತರೆಲ್ಲ ಆಗಿಬಿಟ್ಟಿದೆ ಕುಷ್ಠರೋಗ ಬಂದುಬಿಟ್ಟಿದೆ ಈಗ ಯಾವತ್ತು ನೀವೆಲ್ಲ ಗಂಗಾ ಸ್ನಾನ ಮಾಡಿ ಪವಿತ್ರ ಆಗ್ತಾ ಇದ್ದೀರಿ ದಯವಿಟ್ಟು ನನ್ನ ಗಂಡನ ಮುಟ್ಟಿ ಅವನು ಒಳ್ಳೇನಾಗುತ್ತೆ ವಾಸಿ ಆಗುತ್ತೆ ಎಲ್ಲರಿಗೂ ಭಯ ಅಕಸ್ಮಾತ್ ವಾಸಿ ಇದ್ದರೆ ನಾವು ಪವಿತ್ರ ಆಗಲ್ಲ ಅಂತ ಪ್ರೂವ್ ಆಗಿಬಿಡುತ್ತಲ್ಲ ಅದರಿಂದ ಯಾರು ಒಬ್ಬರೂ ಮುಟ್ಲಿಲ್ಲ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಹೌದಾ ಹೇಳಿದ್ರು ಹೊರಟೇ ಹೋದ್ರು ಸಂಜೆ ಇನ್ನೇನು ಸೂರ್ಯ ಮುಳುಗಬೇಕು ಆಗ ಒಬ್ಬ ಕುಡುಕ ಬಂದ ಅವನ ಕಣ್ಣೆಲ್ಲ ಕೆಂಪಕಾಗಿದೆ ತಲೆಯೆಲ್ಲ ಕೆದರಿದೆ ಆಗ ಅವನು ಬಂದು ಕೇಳಿದ ತಾಯಿ ಯಾಕಮ್ಮ ಅಳ್ತಾ ಅಳ್ತಾಯಿದ್ಯ ನಮ್ಮ ನಿನ್ನ ಕಷ್ಟ ಅಂದು ಏನಿಲ್ಲಪ್ಪ ನೋಡು ಇವತ್ತು ನನ್ನ ಗಂಡನಿಗೆ ಈ ಥರ ರೋಗ ಆಗ್ಬಿಟ್ಟಿದೆ ಯಾರೋ ಮಹಾಪುರುಷರು ಹೇಳಿದ್ರು ಇವತ್ತೆಲ್ಲ ಗಂಗಾ ಸ್ನಾನ ಮಾಡಿ ಪವಿತ್ರ ಆಗ್ತಾರೆ ಅವ್ರು ಮುಟ್ಟಿದರೆ ನನ್ನ ಗಂಡನಿಗೆಲ್ಲ ವಾಸಿ ಆಗುತ್ತೆ ಅಂತ ರೋಗ ಯಾರೂ ಮುಟ್ಲಿಲ್ಲ ನನ್ನ ಅಣೆ ಬರ ಏನು ಹೇಳಲಿಪ್ಪ ಅಂತ ಹೇಳಿದಾಗ ಅವನ ಹೃದಯದಲ್ಲಿ ಅನುಕಂಪ ಇತ್ತು ಹೌದಾ ನಾನು ಪವಿತ್ರ ಆಗ್ತಿದ್ದರು ಹೋಗಿ ಸ್ನಾನ ಮಾಡಿ ಬಂದು ನಾನು ಮುಟ್ತೀನಿ ಅಂತ ಹೋಗಿ ಅವನು ಸ್ನಾನ ಮಾಡಿ ಬಂದು ಮುಟ್ಟಿದ ಅಲ್ಲಿ ಪಾರ್ವತಿ ಪರಮೇಶ್ವರು ಪ್ರತ್ಯಕ್ಷ ಆದರು ಅವನು ಒಬ್ಬನ ಹೃದಯದಲ್ಲಿ ಮಾತ್ರ ಪ್ರಾಮಾಣಿಕತೆ ಆ ನಂಬಿಕೆ ಬಂತು ಯಾಕೆ ನಾನು ಪವಿತ್ರ ಆದರೆ ಇವ್ರಿಗೆ ಒಳ್ಳೆಯದು ನೋಡಿ ಅಲ್ಲಿ ಎಷ್ಟು ಅಲ್ಲಿ ನೋಡಿದ್ವಿ ಪ್ರಾರ್ಥನೆಯಿಂದ ಹೃದಯ ವೈಶಾಲ್ಯವಾಗುತ್ತದೆ ಹೃದಯ ವೈಶಾಲ್ಯದಿಂದ ಮಾತ್ರ ನಮಗೆ ಅವೆಲ್ಲವೂ ಕೂಡ ಲಭಿಸುತ್ತದೆ ಆ ಶ್ರದ್ಧೆ ಅನ್ನೋದು ಅಷ್ಟು ಸುಲಭವಾಗಿ ಬರತಕ್ಕಂಥದ್ದಲ್ಲ ಸರಿ ಪರ್ಜನ್ಯ ಯಾಗ ಮಾಡಿದ್ರಂತೆ ಮಳೆ ಬರೋಕ್ಕೆ ಬೇಕಾದಷ್ಟು ದೊಡ್ಡ ಯಾಗ ಎಲ್ಲ ಲಕ್ಷಾಂತರ ಜನ ಸೇರಿದ್ರು ಯಾಗ ಎಲ್ಲ ಮಾಡ್ತಾಯಿದ್ರು ಎಲ್ಲ ಪೆಂಡಲ್ಲಿ ಹಾಕಿ ಊಟ ಇತ್ತು ಆದರೆ ಎಲ್ಲ ಯಾಗಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಹೋದರೂ ಒಂದು ಸಣ್ಣ ಮಗು ಛತ್ರಿ ಇಟ್ಕೊಂಡು ಹೋಗ್ತಾ ಇತ್ತು ಯಾರು ಕೇಳಿದ್ರೆ ಏನೇ ಆ ಚಿತ್ರ ಹಿಡ್ಕೊಂಡು ಹೋಗ್ತೀಯ ಎಲ್ಲರೂ ಬರೀ ಕೈಲಿ ಹೋಗ್ತಾಯಿದ್ದೆ ಇಲ್ಲ ಸ್ವಾಮಿ ಯಾಗ ಮಾಡ್ತಾ ಪರ್ಜನ್ಯ ಪರ್ಜನ್ಯಾಗ ಬರ್ಬೇಕಾದ್ರೆ ಮಳೆ ಬರುತ್ತಲ್ಲ ಅವಾಗ ಮಳೆ ಬರ್ಬೇಕಾದ್ರೆ ಛತ್ರಿ ಬೇಡವೇ ನೋಡಿ ಇವರೆಲ್ಲ ಊಟ ಮಾಡಬೇಕು ಅಂದ್ರೆ ಆ ಹುಡುಗನಿಗೆ ಮಾತ್ರ ಶ್ರದ್ಧೆ ಇತ್ತು ಯಾಕಂದರೆ ಇವರು ಯಾಗ ಮಾಡ್ತಾ ಇರೋದೆ ಮಳೆಗೋಸ್ಕರ ಬರ್ತಾ ಮಳೆ ಬಂದರೆ ಬರ್ತೀವಲ್ಲ ಹೆಂಗೆ ಬರೋದು ಬರ್ತಾ ಮಳೆ ಬಂದಾಗ ಛತ್ರಿ ಬೇಕಲ್ಲ ನೋಡಿ ಆ ಹುಡುಗನಿಗೆ ಶ್ರದ್ಧೆ ಆ ವಿಶ್ವಾಸ ಆ ರೂಪದ ಒಂದು ವಿಶ್ವಾಸ ನಮ್ಮ ಹೃದಯದಲ್ಲಿ ಯಾವಾಗ ಬರುತ್ತೋ ಆಗೇನಾಗುತ್ತೆ ರಾಮಕೃಷ್ಣ ಹೇಳ್ತಾರೆ ಮಗುವಿನ ಥರ ಯಾರೋ ಮಗ ತಾಯಿ ಮಗುಗಾಳ್ತಾರೆ ಇದನ್ನು ಚಿಕ್ಕಪ್ಪ ಅಂತೇಳಿ ಅದು ನಂಬಿಡುತ್ತೆ ಆಗ ನಮ್ಮ ಚಿಕ್ಕಪ್ಪ ಅಂತಲೇ ಅದು ನಂಬುತ್ತೆ ಅದೇ ರೀತಿ ವಿಶ್ವಾಸ ಶಾಸ್ತ್ರದಲ್ಲಿ ಮತ್ತು ಗುರು ವಾಕ್ಯದಲ್ಲಿ ಇರ್ತಕ್ಕಂಥ ಅಂಥ ಶ್ರದ್ಧೆ ಬಂದಾಗ ಹೇಳ್ತಾರೆ ರಾಮಕೃಷ್ಣ ಹೇಳಿದರು ಆದ್ದರಿಂದ ಆ ಶ್ರದ್ಧೆಯ ಬಲದಿಂದ ನಾವು ಏನು ಮಾಡಿದರೂ ಕೂಡ ಉದ್ಧಾರ ಆಗಬಹುದು ಅಪಿಚೇತ್ಸು ದುರಾಚಾರೋ ಮಾಮೇವ ಅನನ್ಯ ಬಾಕ್ ಸಾಧರೇವಸ ಮಂತವ್ಯ ಸಮ್ಯಕ್ ವ್ಯವಸಿತೋಯಿಸ್ಸ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿನ್ ನಿಗಚ್ಛತಿ ಕೌಂತೆಯ ಪ್ರತಿಜಾನೀ ನಮೇ ಭಕ್ತ ಪ್ರಣಶ್ಯತಿ ಏ ಅರ್ಜುನ ಪ್ರತಿಯೊಬ್ಬರಿಗೂ ಕೂಡ ಉದ್ಧಾರ ಆಗತಕ್ಕಂಥ ಅವಶ್ಯ ಅವಕಾಶ ಇದೆ ಅವನು ಎಂಥ ಪಾಪಿಗಳಲ್ಲಿ ಅತ್ಯಂತ ಪಾಪಿಯಾದರೂ ಸರಿ ಈ ಪಾಪಿಗಳಲ್ಲಿ ಪಾಪಿಯಾದರೂ ಸರಿ ಆದರೆ ಉದ್ಧಾರ ಆಗ್ಬೋದು ಅದನ್ನೇ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ ಶ್ರೀರಾಮಕೃಷ್ಣ ಹೇಳಿದರು ನಾವು ನಾವೊಂದ್ಸರಿ ಶ್ರದ್ಧೆಯನ್ನು ಬೆಳೆಸ್ಕೊಂಡು ಭಗವಂತನಲ್ಲಿ ಹೃತ್ಪೂರ್ವಕವಾಗಿ ಹೇಳಿದರೆ ಸಾಕು ಭಯ ಪಡಬೇಕಾಗಿಲ್ಲ ಎಷ್ಟು ಚೆನ್ನಾಗಿ ಹೇಳಿದರೆ ಯಾರಿಗೆ ಭಗವಂತನಲ್ಲಿ ಶ್ರದ್ಧೆ ಉಂಟಾಗಿದೆಯೋ ಆತ ಮಹಾಪಾತಕಗಳನ್ನು ಮಾಡಿದ್ದರೂ ಗೋ ಬ್ರಾಹ್ಮಣ ಸ್ತ್ರೀ ಅತ್ಯಾದಿಗಳನ್ನು ಮಾಡಿದ್ದರು ನೀವೆಲ್ಲ ಹಿಂದೂ ಧರ್ಮದಲ್ಲಿ ಮಹಾಪಾಪಿಗಳು ಪಾಪಗಳು ಯಾವುದು ಗೋಬ್ರಾಹ್ಮಣ ಸ್ತ್ರೀ ಹತ್ಯೆ ಭ್ರೂಣ ಹತ್ಯೆ ಇವೆ ಇವೆ ಇವೆಲ್ಲ ಮಹಾಪಾಪಗಳಂತೇಳಿ ಕನ್ಸಿಡರ್ ಮಾಡ್ತಾರೆ ಅಂಥ ಪಾಪಗಳನ್ನು ಮಾಡಿದ್ದರೂ ಆ ಶ್ರದ್ಧೆಯ ಬಲದಿಂದ ಅಂಥ ದೊಡ್ಡ ದೊಡ್ಡ ಪಾಪಗಳಿಂದಲೂ ಮುಕ್ತನಾಗಿ ಬಿಡಲು ಸಾಧ್ಯ ಸಾಧ್ಯ ಉಂಟು ಪಾಪಿ ಉದ್ಧಾರ ಆಗಬಹುದು ಯಾಕೆಂದರೆ ಅದು ಮನುಷ್ಯನಿಗೆ ಮಾತ್ರ ವಿವೇಕಾನ ಹೇಳ್ತಾರೆ ಆ ಪಾಪ ಅನ್ನೋದು ಒಂದು ತಾತ್ಕಾಲಿಕವಾದ ಒಂದು ಸ್ಥಿತಿ ಅಷ್ಟೇ ಅದು ಶಾಶ್ವತವಾದ ಸ್ಥಿತಿಯಲ್ಲ ಮನುಷ್ಯನ ಶಾಶ್ವತವಾದ ಸ್ಥಿತಿ ಅಂತೇಳಿದ್ರೆ ಅವನು ನಿಜವಾದ ರೂಪದಲ್ಲಿ ಭಗವಂತನೇ ಆಗಿದ್ದಾನೆ ಈಜ್ ಸೋಲ್ ಈಚ್ ಪೊಟೆನ್ಷಿಯಲ್ ಇನ್ ಜೀವನ್ ಒಂದು ತಾತ್ಕಾಲಿಕವಾದ ಒಂದು ಕವರ್ ಬಂದಿದ್ದಷ್ಟೇ ಬರ್ತಕ್ಕವರ್ ತಕ್ಷಣ ಮನುಷ್ಯ ಯಾವಾಗಲೂ ಸ್ವತಂತ್ರನಾಗಿದ್ದಾನೆ ಆನಂದವಾಗಿದ್ದಾನೆ ಸುಖವಾಗಿದ್ದಾನೆ ಅದೆಲ್ಲವೂ ಮನುಷ್ಯನಿಗೆ ಗೊತ್ತಿಲ್ಲ ಅಷ್ಟೇ ಈ ಪಾಪಿ ಸಂತ ಇವೆಲ್ಲವೂ ಕೂಡ ಒಂದು ತಾತ್ಕಾಲಿಕವಾದ ಒಂದು ಸ್ಥಿತಿ ಅಷ್ಟೇ ಆ ಸ್ಥಿತಿ ಯಾರಿಗೆ ಯಾವಾಗ ಬೇಕಾದ್ರೂ ಬರ್ಬೋದು ಹೋಗ್ಬೋದು ಆದರೆ ತನ್ನ ಒಳಗಿನ ಆ ಜ್ಞಾನವನ್ನು ಪಡ್ಕೊಂಡ್ಮೇಲೆ ಅದು ಶಾಶ್ವತವಾಗಿರುತ್ತೆ ಅದಕ್ಕೆ ಪಾಪಿಗಳು ಎಷ್ಟೋ ಸರಿ ನೋಡ್ತೀವಿ ಅಂಥ ಪಾಪಿಗಳೆಲ್ಲ ಯಾವುದೋ ಒಂದು ಕ್ಷಣದಲ್ಲಿ ಅವರು ಮಹಾಪುರುಷರಾಗ್ತಾರೆ ರತ್ನಾಕರ ಅವನು ಆ ರತ್ನಾಕರ ಎಲ್ಲ ಬೇಕಾದಷ್ಟು ಕೊಲೆ ಇದ್ದ ಸತ್ಸಂಗ ಆದ ತಕ್ಷಣ ಅವನಿಗೆ ಜ್ಞಾನೋದಯ ಆಯ್ತು ನಾನು ಇರೋ ತಪ್ಪು ನಾನು ಏನಾದರೂ ಮಾಡಿ ಉದ್ಧಾರ ಆಗ್ಬೇಕಂತೇಳಿ ರಾಮನಾಮದ ಧ್ಯಾನ ಆದ ಕೊನೆಗೆ ವಾಲ್ಮೀಕಿ ಮಹರ್ಷಿಗಳಾದ ಅವನು ಏನೇನು ಅವನ್ನೆಲ್ಲ ಕೆಟ್ಟ ಕೆಲಸ ಮಾಡಿದ್ರು ಅದೊಂದು ತಾತ್ಕಾಲಿಕವಾದ ಸ್ಥಿತಿ ಒಂದು ಸರಿ ಪರಿವರ್ತನೆ ಆಗಬೇಕಂತ ಬಂದ ತಕ್ಷಣ ಶ್ರದ್ಧೆ ಬಂದ ತಕ್ಷಣ ಅವನು ಋಷಿ ಆಗ್ತಾನೆ ಸಾಕ್ಷಾತ್ ಬ್ರಹ್ಮದೇವರು ಬರ್ತಾರೆ ಈಗ ನೀನು ಹಳೆಯ ರತ್ನಾಕರಲ್ಲಪ್ಪಾ ಎಲ್ಲ ಪರಿಶುದ್ಧನಾಗಿ ನೀನೀಗ ಮಹರ್ಷಿಯಾಗಿದ್ದೀಯ ಸಾಮಾನ್ಯ ವ್ಯಕ್ತಿಯೆಲ್ಲ ನೀನು ಈಗ ಹೇಳು ಅಂಥೇಳಿ ಅವರೆಲ್ಲ ಸರ್ಟಿಫಿಕೇಟ್ ಕೊಟ್ಟು ಹೋಗ್ತಾರೆ ಅದರಿಂದ ಇದು ಹೇಳ್ತಾರೆ ಸದ್ಯ ಬಂತು ಅಂದರೆ ಇದೆಲ್ಲದರಿಂದ ಕೂಡ ಉದ್ಧಾರವಾಗಬಹುದು ಎಲ್ಲ ಪಾಪಗಳಿಂದಲೂ ಮುಕ್ತನಾಗ ಸಾಧ್ಯ ಆತ ಭಗವಂತನಿಗೆ ಹೇಳಿಬಿಟ್ಟೇ ಇದ್ದೆ ಆದರೆ ಹೇ ಭಗವಂತ ಇನ್ನು ಮುಂದೆ ಎಂದೂ ಇಂಥ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತ ಆತ ಇನ್ನು ಮುಂದೆ ಹೆದರಬೇಕಲ್ಲ ಅದಕ್ಕೆ ಹೇಳಿ ಶ್ರೀರಾಮಕೃಷ್ಣರು ಒಂದು ಹಾಡು ಹೇಳಿದರು ಏನು ಹೇಳಿದರು ನಾ ಪಾಪಿಯಾದರೂ ನನ್ನ ಕಡೆಗಾಲದಲ್ಲಿ ನಿನ್ನ ಶ್ರೀರಾಮವನ್ನು ಜಪಿಸಿರಲು ಮುಕ್ತಿಗೊಯ್ಯದೆ ನೀನು ಬಿಡುವಳೇನು ಸ್ತ್ರೀಯತ್ತೆ ಪಶು ಹತ್ತೆ ಭ್ರೂಮಣ ಬ್ರಾಹ್ಮಣ ಹತ್ಯೆ ಇನಿತೆಲ್ಲ ಪಾಪಗಳ ಮಾಡಿದ್ದರೂ ನಿನ್ನ ಶ್ರೀ ಶುಭನಾಮ ನನ್ನ ದುರಿತವನೀಗಿ ಬ್ರಹ್ಮ ಪದವಿಯ ಕಡೆಗೆ ಎತ್ತದೇನು ಏನು ಮಾಡಿದ್ರೇನಂತೆ ನಿನ್ನ ನಾಮದಲ್ಲಿ ನನಗೆ ಶ್ರದ್ಧೆ ಬಂತು ಬೆಟ್ಟದಂಥ ದುರಿತವು ಸುತ್ತಮುತ್ತ ಕೃಷ್ಣ ನಾಮದ ಕಿಡಿಯು ಬಿದ್ದು ಬೆಂದು ಓದಿದ ಕಂಡೆನಯ್ಯ ಅಂತೇಳಿ ಪುರಂದಾಸರು ಹೇಳ್ತಾರೆ ಎಂಥ ದುರಿತಗಳಿರಲಿ ಅದು ಭಗವಂತನ ನಾಮ ಬಿತ್ತು ಅಂದರೆ ಅತ್ತಿ ಬೆಟ್ಟ ಭಸ್ಮ ಆದಂಗೆ ಎಲ್ಲ ಪಾಪಗಳು ದುರಿತಗಳು ಭಸ್ಮ ಆಗುತ್ತೆ ಆ ಶ್ರದ್ಧೆ ಭಗವಂತನಲ್ಲಿ ಭಗವಂತನ ನಾಮದಲ್ಲಿ ಭಗವಂತನ ಭಕ್ತರ ಸಂಘದಲ್ಲಿ ನಮಗೆ ವಿಶ್ವಾಸ ಬರಬೇಕು ಅದನ್ನೇ ಆ ವಿಶ್ವಾಸ ಅಂತರ್ದೃಷ್ಟಿಯಿಂದ ಬರಬೇಕು ಅಂತರಂಗದಿಂದ ಬರಬೇಕಿದು ಜೀವನಗಳ ಒಂದು ಅನುಭವದ ಸಾರ ಇದು ಒಳಗಡೆ ಮನಸ್ಸು ಪರಿಶುದ್ಧವಾದಾಗ ಯಾವಾಗ ಮನುಷ್ಯನಿಗೆ ಅಂಥ ಒಂದು ವಿಶ್ವಾಸ ಬರುತ್ತೆ ದೃಢತೆ ಬರುತ್ತೆ ಆಗ ಮನುಷ್ಯ ಅವನು ಶ್ರದ್ಧೆಯಿಂದ ಪಡ್ಕೋತಾನೆ ಅದರಿಂದ ರಾಮಕೃಷ್ಣರು ಅದಕ್ಕೆ ಬೇಕಾದಷ್ಟು ಕಥೆಗಳನ್ನು ಹೇಳಿದ್ದಾರೆ ಅದನ್ನು ಮುಂದಿನ ವಾರ ನೋಡೋಣ ಓಂ ಶಾಂತಿ 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 ಹರಿ ಹಿ ಓಂ ತತ್ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು